ರಮಣ ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣನಿಗೆ ನಮ್ಮ ನಮಸ್ಕಾರಗಳನ್ನು ನಮ್ಮ ಹೃದಯವನ್ನು ಅರ್ಪಿಸುತ್ತಾ ಇಂದಿನದ ಸತ್ಸಂಗವನ್ನು ಪ್ರಾರಂಭಿಸೋಣ. ಈಗ ಶ್ರೀಮತಿ ಅಶ್ವಿನಿ ಬಾಲಾಜಿಯಿಂದ ಪ್ರಾರ್ಥನೆ. ರಮಣ ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಇದೀಗ ನಂದಕುಮಾರ್ ಅವರಿಂದ ಮುಕ್ತಕ ತ್ರಯ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತಿ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಮಹಂ ಆತ್ಮರೂಪೇಣ ಭಾತಿ ಹೃದಿ ವಿಷ ಮನಸಾಸ್ವಂ ಚಿಂಬತಾಮಜ್ಜತ ಪವನ ಚಲನ ಆತ್ಮನಿಷ್ಠೋ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ಲತಸ್ಯಾಸ್ಯತು ನಾಹಂ ತತ್ತತಭಾವಶುಕ್ತಿಸಮಯೇ ಸಿದ್ಧಾತ್ಮಸದ್ಭಾವತಃ. ಕೋಹಂ ಭಾವಯುತಃ ದೃಷ್ಟಾತ್ಮನಿಷ್ಠಾತ್ಮನಃ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ನಮೋ ರಮಣ. ನಮೋ ರಮಣ.
उमा श्रीपति नमगे ध्यान हाड़ कन्नड अनुवाद अदर के अंश हाड़ल्ते ध्यान हाड़ साबु स्वामी हाड़ अदू तमिळल मूल अदरदु कन्नड अनुवाद रेवती शंकर अदरली केलवोंदु अंशगळन्नु इवत्तु नम्म मुंदे उमा श्रीपति हाड़ल्ते ओम नमो भगवते श्रीरमणाय ಕಣ್ಣ ಮುಚ್ಚಿ ಕುಳಿತುಕೋ ದೇವರನ್ನೆ ನೆನೆದುಕೋ ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು ಬೇಕು ಚಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ ಯಾವ ರೂಪ ನೆನೆದರೆ ಅದೇ ರೂಪ ತಾಳುವುದು ಸ್ವಂತ ರೂಪ ಪಡೆದರೆ ಶುದ್ಧ ಮೌನ ಚಿನ್ಮಯ ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವ ಪಡೆ ಎಲ್ಲೂ ಇರುವ ದೈವವ ನಿನ್ನೆದೆ ಗುಹೆಯಲ್ಲಿ ಕಾಣುನಿ ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ ವೃತ್ತಿಯ ಅರಿವ ಸಾಕ್ಷಿಯಾಗಿ ದೈವ ನಿನ್ನೊಳಿರುವನು ವೃತ್ತಿ ಅಡಗುವ ಸ್ಥಳದಲ್ಲೇ ದೈವ ಬಂದು ಕಾಣುವ ವೃತ್ತಿ ಅಡಗುವ ಪಥವ ಕೇಳು ಭಗವಾನ್ ರಮಣ ಧ್ವನಿಯ ಕೇಳು ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ ವೃತ್ತಿ ಒಂದು ಹೇಳುವಾಗ ನಾನು ಯಾರು ಎಂದು ನೋಡು ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು ಪುನಃ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ ಕಲಿವ ವಿದ್ಯೆ ಎಲ್ಲವಲೂ ದೈವ ವಿದ್ಯೆಯೇ ಮೊದಲದು ಉತ್ತಮ ಕಾಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆಗೆ ಪ್ರಥಮ ಸ್ಥಳ ದೇಹ ಪಡೆದು ದೇಶವೇ ಸಹಜಾನಂದ ಪಡೆಯಲು ದೈವವಾದ ಮೇಲೆ ದೇಹ ಕಳಚಿ ಎಸೆದು ಹೋಗುವ ಭಗವಂತನು ಜ್ಯೋತಿರ್ಮಯನು ಲೋಕವೆಲ್ಲ ತಿಮಿರವು ಸತ್ಯವೇನೆಂದು ಹುಡುಕಿದರೆ ಈ ನಿಜವು ತಿಳಿಯುವುದು ಜಯವೇ ರಮಣ ಸತ್ಗುರು ಜಯವೇ ಜ್ಞಾನ ಮಾರ್ಗವೇ ಜಯವೇ ಆತ್ಮಶಕ್ತಿಯಿಂದ ಬಾಳುವ ಬಾಳು ಜಯ ಜಯ ಜಯವೇ ರಮಣ ಸದ್ಗುರು ಜಯವೇ ಜ್ಞಾನ ಮಾರ್ಗವೇ ಜಯವೇ ಆತ್ಮಶಕ್ತಿಯಿಂದ ಬಾಳುವ ಬಾಳು ಜಯ ಜಯ ನಮೋ ರಮಣ ನಮೋ ರಮಣ. ಉಮಾ ಅವರು ಪೂರ್ತಿ ಹಾಡನ್ನೇ ಹಾಡಿದ್ದಾರೆ ನಮಗೆ. ನಾನು ಬಹುಶಃ ಅವರು ಒಂದೊಂದು ಒಂದೊಂದು ಪದ್ಯ ಕೂಡ ಎರಡೆರಡು ಸತಿ ಹಾಡಬಹುದು ಅಂತ ಅನ್ಕೊಂಡು ಹೇಳಿದ್ದೆ. ಇನ್ನು ಬರುವ ವಾರ ಹಾಗೆ ಹಾಡೋಣ. ಎರಡು ಸತಿ ಹಾಡಿದ್ರೆ ಕೂಡ ಪೂರ್ತಿ ಹಾಡು ಹಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದರದು ಅರ್ಥಗಳು ತುಂಬಾ ಗೂಢವಾಗಿ ಗಾಢವಾಗಿ ಇದೆ. ಎಲ್ಲರಿಗೂ ಒಂದು ರೀತಿ ಸರಳ ಭಾಷೆಯಲ್ಲಿ ಇದ್ರೆ ಕೂಡ ಅದಕ್ಕೆ ಮನನ ಮಾಡೋದಕ್ಕೆ ಸುಲಭವಾಗುತ್ತೆ. ಇನ್ನೀಗ ನಾವು ರಮಣಾಂಜಲಿ ಗೀತೆಗಳನ್ನು ಕೇಳೋಣ ಶ್ರೀಮತಿ ರಾಧಾ ಮತ್ತೆ ರೇವತಿ ಶಂಕರ್ ಅವರುಗಳಿಂದ. ಎಲ್ಲರಿಗೂ ನಮೋ ರಮಣ. ಇವತ್ತು ಮೀನಾಕ್ಷಿ ಸುಂದರಂ ಅನ್ನೋರು ಬರೆದಿರೋ ಒಂದು ಗೀತೆ ತಗೊಳ್ತಾ ಇದ್ದೀನಿ. ಅದಕ್ಕೆ ಕನ್ನಡ ಅನುವಾದ ಮಾಡಿರೋರು ಶ್ರೀ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಶ್ರೀ ವಿಜಯ್ ಭಾಸ್ಕರ್ ಅವರು. ರಾಗ ಶಿವರಂಜಿನಿ ಆದಿತಾಳ. ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ನನ್ನ ಕಣ್ಣಾಗಿ ರಮಣ ನನ್ನ ಕಣ್ಣಾಗಿ ರಮಣ
ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ ಸುಂದರನಾಯಿನಿಯಳಾದ ಸುಂದರಿಯಾತನಯ ಸುಂದರನೇ ವೆಂಕಟರಮಣ ಸ್ತುತಿಸಿದೆ ನಿನ್ನ ಪಾದವ ಸುಂದರನಾಯಿನಿಯಳಾದ ಸುಂದರಿಯಾತನಯ ಸುಂದರನೇ ವೆಂಕಟರಮಣ ಸ್ತುತಿಸಿದೆ ನಿನ್ನ ಪಾದವ ನಾನೆಂಬುದರರ್ಥವು ಏನೆಂಬ ಸತ್ಯವ ನಾನೆಂಬುದರರ್ಥವು ಏನೆಂಬ ಸತ್ಯವ ತಾನರಿತ ಜ್ಞಾನಿಯೇ ರಮಣ ಸಾಟಿಯೇ ಇಲ್ಲದವ ಸಾಟಿಯೇ ಇಲ್ಲದವ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ನನ್ನ ಕಣ್ಣಾಗಿ ರಮಣ ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ ಮರಣಾದಿ ಬಂಧಗಳ ನಾಶಗೊಳಿಸಿ ಕರುಣಿಸುನಿ ಮರಣಾದಿ ಬಂಧಗಳ ನಾಶಗೊಳಿಸಿ ಕರುಣಿಸುನಿ ಚರಣಾಂಬುಜವೇ ಗತಿ ಅರುಣಾಚಲಾಧಿಪತಿ ಚರಣಾಂಬುಜವೇ ಗತಿ ಅರುಣಾಚಲಾಧಿಪತಿ ಮೌನಿ ಮಹಾಮುನಿನಾಥ ಮುಕ್ತಿ ಪದ ಪ್ರಸಾದ ಮೌನಿ ಮಹಾಮುನಿನಾಥ ಮುಕ್ತಿ ಪದ ಪ್ರಸಾದ ಮೀನಾಕ್ಷಿ ಸುಂದರ ಗೀತಾ ರಮಣ ನಿಜ ಜ್ಞಾನದಾತ ನಿಜ ಜ್ಞಾನದಾತ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ನನ್ನ ಕಣ್ಣಾಗಿ ರಮಣ ನನ್ನ ಕಣ್ಣಾಗಿ ರಮಣ ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ ನಮೋ ರಮಣ ಓಂ ನಮೋ ಭಗವತೆ ಶ್ರೀರಮಣಾಯ ರಮಣ ಅಂತ ಹೇಳಿದ ತಕ್ಷಣನೇ ನಮಗೆ ಎಷ್ಟು ಒಂದು ಆನಂದ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಆದರೆ ರಮಣ ಅಂತ ಆ ನೆನಪಿನಿಂದ ಆಚೆ ಬಂದಾಗ ಆ ಹೆಸರಲ್ಲೇ ನಮಗೆ ಆ ಪದಗಳು ಬದಲಾದಾಗ ಆ ಮರಣ ಅಂತ ಒಂದು ಪದ ಬರುತ್ತೆ ಇಲ್ಲಿ ಸಾಧುಓಂ ಸ್ವಾಮಿ ಹಾಡಲ್ಲಿ ಹೇಳ್ತಾರೆ ರಮಣ ಅಂತ ನೆನೆದ ತಕ್ಷಣ ನಮಗೆ ದೊಡ್ಡ ಭಯ ಇರೋ ಜೀವನದಲ್ಲಿ ಒಂದು ಮರಣ ಅನ್ನೋ ಭಯಾನೇ ಆ ರಮಣ ನೀಗಿಸ್ತಾನೆ ಅಂತ ಆ ಪ್ರಭು ಹೇಗೆ ನಮ್ಗೆ ಆ ಮರಣನ ನೀಗಿಸ್ತಾರೆ ಅಂತಂದ್ರೆ ಒಂದು ಆ ಕಣ್ಣ ನೋಟದಿಂದಲೇ ಈ ಮರಣವನ್ನು ನೀಗಿಸ್ತಾರೆ ಆಗ ನಮ್ಮ ಜೀವನದಲ್ಲಿ ಎಂತ ಭಯ ಮರಣನೇ ನೀಗಿಸಿದ್ಮೇಲೆ ಯಾವ ಭಯನೂ ಇರಲ್ಲ ಗುರು ರಮಣ ಅಂತ ಕರೆದಿದ ತಕ್ಷಣ ಆ ನಾಲಿಗೆಯಲ್ಲಿ ಅಷ್ಟು ಸಂತೋಷ ಬರುತ್ತೆ ನಮ್ ಕಣ್ಣಲ್ಲಿ ಒಂದು ಕಾಂತಿ ತುಂಬುತ್ತೆ ಆನಂದ ಹೊಮ್ಮುತ್ತೆ ಈ ರಮಣ ಅನ್ನೋ ಒಂದು ನೆನಪು ಬಂದಾಗ ನಮ್ಮ ಮನಸ್ಸಲ್ಲಿ ಮನವನ್ನು ಮೀರಿದ ಒಂದು ಆ ಜ್ಞಾನ ನಮ್ಮಲ್ಲಿ ಒಂದು ಕ್ಷಣಕ್ಕಾದ್ರೂ ಆ ಅನುಭವ ಸಿಗುತ್ತೆ ಆ ಅರಿವು ನಮ್ಮಲ್ಲಿ ಮೂಡಿದಾಗ ಆ ರಮಣನೊಂದಿಗೆ ನಾವು ಬೆರೆತು ಬಿಡ್ತೀವಿ ಬೆರೆತಾಗ ನಮ್ಮ ಮನಸ್ಸಿನಲ್ಲಿ ಯಾವಾಗ ರಮಣ ಬಂದು ಕೂರುತ್ತಾರೋ ಬಂದು ಕುಳಿತುಕೊಳ್ಳುತ್ತಾರೋ ಆಗ ಮಾಯೆ ಅನ್ನೋ ಒಂದು ಪದಕ್ಕೆ ಅರ್ಥನೇ ಇರಲ್ಲ ಮಾಯೆ ಅನ್ನೋದು ಹೊರಟೋಗುತ್ತೆ ಮಾಯೆ ಅಂದ್ರೆ ಏನು ಈ ಲೋಕದಲ್ಲಿ ನಾವು ರಮಣನ ಮರೆತು ಹೋಗೋ ಒಂದು ವಿಷಯನೇ ಮಾಯೆ ಯಾವ್ದಾದ್ರೂ ಒಂದು ವಿಷಯ ಪಡಿತೀವಿ ಅದನ್ನ ಎಲ್ಲಿ ನಾವು ಕಳ್ಕೊಳ್ತೀವಿ ಅನ್ನೋ ಒಂದು ಭಯ ಇರುತ್ತೆ ಆದ್ರೆ ಮರಣ ಅನ್ನೋ ಭಯ ನೀಗಿದ್ಮೇಲೆ ಈ ಮಾಯೆ ಬಂದ್ರೆ ಏನು ಹೋದ್ರೆ ಏನು ನಮ್ಗೆ ಯಾವ ಒಂದು ಅದರದ್ದು ಮಾಯೆ ಅನ್ನೋದೇ ಹೊರಟೋಗುತ್ತೆ ಆಗ ಈ ಹೃದಯದಲ್ಲಿ ಶಾಂತಿ ನಿಲ್ಲುತ್ತೆ ಈ ಹಾಡನ್ನ ಸಾಧುಓಂ ಸ್ವಾಮಿ ಬರೆದಿದ್ದಾರೆ
ಇದರ ಕನ್ನಡ ಅನುವಾದ ಆರ್ ಎನ್ ಜಯಗೋಪಾಲ್, ಸಂಗೀತ ಬಂದು ವೈ ಎನ್ ಶರ್ಮಾ ಅವರು. ರಮಣ ಏನೆ ಕರೆದಾಗ ಮರಣ ಭಯ ಎಲ್ಲಿ ಮುಂದೆ, ರಮಣ ಏನೆ ಕರೆದಾಗ ಮರಣ ಭಯ ಎಲ್ಲಿ ಮುಂದೆ, ಇಲ್ಲ ಮರಣ ಭಯ ಇನ್ನು ಎಂದೇ, ಗುರು ರಮಣ ಏನೆ ಕರೆದಾಗ ಮರಣ ಭಯ ಎಲ್ಲಿ ಮುಂದೆ, ಇಲ್ಲ ಮರಣ ಭಯ ಇನ್ನು ಎಂದೇ, ಅರುಣಾಚಲ ಪ್ರಭುವೆ ಆ ನಿನ್ನ ಕಣ್ಣ ನೋಟ, ಅರುಣಾಚಲದ ಪ್ರಭುವೆ ಆ ನಿನ್ನ ಕಣ್ಣ ನೋಟ, ನನ್ನ ತಬೀರಿದರೆ ಭಯ ನೀಗಿತು ಬಾಳಲಿಂದು, ಗುರುವೇ ಎನೆ ನಿನ್ನ ಕರೆದಾಗ ನಾಲಿಗೆಯು, ಗುರುವೇ ಎನೆ ನಿನ್ನ ಕರೆದಾಗ ನಾಲಿಗೆಯು ಕಂಗಳಲ್ಲಿ ತುಂಬಿ ತಿಂದು, ಆನಂದದ ಬಿಂದು ರಮಣ ಏನೆ ಕರೆದಾಗ ಮರಣ ಭಯ ಎಲ್ಲಿ ಮುಂದೆ, ಇಲ್ಲ ಮರಣ ಭಯ ಇನ್ನು ಎಂದೇ, ಮನವನ್ನು ಮೀರಿಸಿದ ಸುಜ್ಞಾನ ನೆಲೆಯಾಗಿ, ಮನವನ್ನು ಮೀರಿಸಿದ ಸುಜ್ಞಾನ ನೆಲೆಯಾಗಿ ತನ್ನನ್ನು ಅರಿತಂಥ ವೇಳೆ ಅದೆ ನಿನ್ನ ಬೇರೆ ತಂಥ ವೇಳೆ, ಮನವೆಂಬ ಗುಡಿಯಲ್ಲಿ ಇರುವಾಗ ಪ್ರಭು ನೀನು, ಮನವೆಂಬ ಗುಡಿಯಲ್ಲಿ ಇರುವಾಗ ಪ್ರಭು ನೀನು, ಮಾಯಕ್ಕೆ ತಾಣವೆಲ್ಲಿ ಹೃದಯಕ್ಕೆ ಶಾಂತಿ ಅಲ್ಲಿ, ರಮಣ ಏನೆ ಕರೆದಾಗ ಮರಣ ಭಯ ಎಲ್ಲಿ ಮುಂದೆ, ಇಲ್ಲ ಮರಣ ಭಯ ಇನ್ನು ಎಂದೇ, ಗುರು ರಮಣ ಏನೆ ಕರೆದಾಗ ಮರಣ ಭಯ ಇನ್ನು ಎಂದೇ, ಇಲ್ಲ ಮರಣ ಭಯ ಇನ್ನು ಎಂದೇ. ನಮೋ ರಮಣ. ನಮೋ ರಮಣ. ಮರಣ ಭಯವನ್ನೇ ನೀಗಿಸುವಂತಹ ಪವಾಡವನ್ನು ಮಾಡಬಲ್ಲರು ರಮಣರು. ಆದರೆ ಅದು ನಮಗೆ ನಿಜವಾದ ಪವಾಡ ಅಂತ ಅನ್ನಿಸಬೇಕಾದ್ರೆ ಮೊದಲು ನಾವು ಮರಣ ಭಯವನ್ನು ಸಂದರ್ಶಿಸಬೇಕು. ಅದನ್ನ ನಮ್ಮ ಮುಂದೆ ನೋಡಿದ್ರೇನೆ ನಮಗೆ ಆ ಭಯದ ಅರ್ಥ ಅಥವಾ ಅದರ ಗಾಢತೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಮರಣ ಅನ್ನೋದು ನಮಗೆ ನಿಜ ಅಂತ ಅನ್ಸೋದಿಲ್ಲ. ಅದು ಯಾವುದೇ ವಿಷಯ ಆದರೂ ಮರಣ ನಿಜ ಯಾಕೆ ಅನ್ಸಲ್ಲ ಅಂದರೆ, ಒಂದು ರೀತಿಯಲ್ಲಿ ಹೇಳ್ತಾರೆ ನಮ್ಮ ನಿಜ ಸ್ವರೂಪವೇ ಅಮೃತತ್ವವಾಗಿರೋದ್ರಿಂದ ನಮಗೆ ಮರಣ ಅನ್ನೋದು ನಿಜ ಅಂತ ಅನ್ಸೋದಿಲ್ಲ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಾವು ಅದರ ಕಡೆ ಗಮನ ಕೊಡೋದಿಲ್ಲ. ಹಾಗಿರ್ಬೇಕಾದ್ರೆ
ನಮ್ಮ ದಿನನಿತ್ಯ ಜೀವನವೇ ನಮಗೆ ದೊಡ್ಡದಾಗಿ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ವಿಷಯಗಳಿರ್ಬೋದು, ನಮ್ಮ ಕಾಯಿಲೆಗಳಿರ್ಬೋದು, ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ಅದನ್ನು ನಾವು ಯಾರ ಹತ್ರ ಹೋಗಿ ಹೇಳ್ತೀವಿ? ಇಂತಹ ಶಕ್ತಿಶಾಲಿಯಾಗಿರುವ ರಮಣ ನಮ್ಮ ಚಿಕ್ಕ ಪುಟ್ಟ ಬಯಕೆಗಳನ್ನ ಪೂರೈಸಕ್ಕಾಗಲ್ವಾ? ಅವನು ಖಂಡಿತ ಪೂರೈಸ್ತಾನೆ. ಆ ರೀತಿ ಅವನ ಹತ್ರ ಒಂದು ಚಿಕ್ಕ ಮಗು ತನ್ನ ತಂದೆ ತಾಯಿ ಹತ್ರ ತನ್ನ ಸಣ್ಣ ವಿಷಯಗಳನ್ನ ಹೇಳ್ಕೊಳ್ಳೋ ಹಾಗೆ ನಾವು ರಮಣನ ಹತ್ರ ನಮ್ಮ ಎಲ್ಲ ಕಷ್ಟಗಳನ್ನ ಹಂಚ್ಕೊಳ್ತೀವಿ. ಅವನು ಒಂದು ತಂದೆ ತಾಯಿಯ ಹಾಗೆ ನಮ್ಮ ಕಷ್ಟಗಳನ್ನ ನಿವಾರಣೆಯನ್ನು ಮಾಡಿಸ್ತಾನೆ. ಆ ರೀತಿಯ ಕೆಲವೊಂದು ಘಟನೆಗಳನ್ನು ಉಮಾ ಅಶ್ವಥ್ ಅವರು ನಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾರೆ. ಓಂ ನಮೋ ಭಗವತೆ ಶ್ರೀ ರಮಣಾಯ. ರಮಣ ಮಹರ್ಷಿಯ ಪವಾಡಗಳು, ವ್ಯಕ್ತಿಗತ ಅನುಭವಗಳು, ಅವರ ಕೃಪೆ ಅನಾಮಧೇಯರಿಂದ 1968 ಅಕ್ಟೋಬರ್ ತಿಂಗಳ ಮೌಂಟೇನ್ ಪಾತ್ ಓದಿದಾಗಿನಿಂದ ಭಗವಾನರ ಸಾಮೀಪ್ಯಕ್ಕೆ ಬಂದು ಎಲ್ಲರೂ ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನಷ್ಟೇ ದಾಖಲು ಮಾಡಲು ಮುಂದೆ ಬರುತ್ತಾರೆ ಎಂದು ಯೋಚಿಸದೆ ಇರಲಾರದೆ ಹೋದೆ. ಕೆಲವರಂತೂ ಭಗವಾನರು ಈಗಾಗಲೇ ವಿವರಿಸಿದ ನಾನು ಯಾರು ಎಂಬ ಸಾಧನೆಯ ಬಗ್ಗೆ ವಿಸ್ತಾರವಾದ ಸಲಹೆಗಳನ್ನು ನೀಡಲು ತೊಡಗುತ್ತಾರೆ. ನಾನಂತೂ ಅಪ್ಪಟ ಲೌಕಿಕ. ನಾನು ಭಗವಾನರನ್ನು ಸಂದರ್ಶಿಸಿದ್ದು ನನ್ನ ಆಸಕ್ತಿ ಆಸ್ತಿಪಾಸ್ತಿಗಳನ್ನು ಹೆಚ್ಚಿಸಿಕೊಳ್ಳುವ ಲೌಕಿಕ ಬಯಕೆಯಿಂದ ಪ್ರಚೋದಿತನಾಗಿ ಇಂಥವೇ ತೀವ್ರ ಆಸೆಗಳುಳ್ಳ ಬೇರೆ ಭಕ್ತರು ಇದ್ದಾರೋ ಇಲ್ಲವೋ ನನಗೆ ತಿಳಿಯದು. ಆದರೆ ನನ್ನ ಅಧಮ ಆಸೆಗಳ ಬಗ್ಗೆ ಹೇಳಿಕೊಳ್ಳಲು ನನಗೇನು ನಾಚಿಕೆಯಿಲ್ಲ. ಈ ದೆಸೆಯಲ್ಲೂ ನಾನು ಭಗವಾನರ ಅನುಗ್ರಹವನ್ನು ಪಡೆದು ಪ್ರಯೋಜನ ಹೊಂದಿದ್ದೇನೆ. ತಿರುಚನಾಪಳ್ಳಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ತಿರುವಣ್ಣಾಮಲೆಯಲ್ಲಿ ಒಬ್ಬ ಋಷಿ ಇದ್ದಾರೆ ಎಂದು ನನ್ನ ಕಾಲೇಜು ಸಹಪಾಠಿಯೊಬ್ಬ ಹೇಳಿದ. ನನ್ನ ಅಜ್ಞಾನದಿಂದ ಋಷಿ ಎಂದರೆ ಪುರಾಣಗಳಲ್ಲಿ ವರ್ಣಿತವಾದ ಒಬ್ಬ ವಿಶಿಷ್ಟ ವ್ಯಕ್ತಿ ಎಂದೇ ಭಾವಿಸಿದೆ. 1928 ತಿರುವಣ್ಣಾಮಲೆಯನ್ನು ಸಂದರ್ಶಿಸುವ ಸೌಭಾಗ್ಯ ಒದಗಿದಾಗ ನನ್ನ ಸಹಪಾಠಿಯ ಅಣ್ಣ ಆ ಊರಿನಲ್ಲಿ ಅಧ್ಯಾಪಕರಾಗಿದ್ದರು. ಆಶ್ರಮಕ್ಕೆ ನನ್ನನ್ನು ಕರೆದುಕೊಂಡು ಹೋದರು. ಅದು ಭಗವಾನರ ಪ್ರಥಮ ದರ್ಶನ ನನಗೆ. ಮಹರ್ಷಿಯನ್ನು ಕುರಿತ ನನ್ನ ಮೊದಲ ಕಲ್ಪನೆ ಅಳಿಸಿ ಹೋಯಿತು. ಮಹಾತ್ಮರುಗಳನ್ನು ಕುರಿತು ನನಗೆ ಅಂತರಂಗದಲ್ಲಿ ಭಕ್ತಿ ಗೌರವಗಳಿದ್ದರೂ ಭಗವಾನರ ಉಪದೇಶ ನನಗೆ ಏನೇನೂ ತಿಳಿದಿರಲಿಲ್ಲ. ವೇದಾಂತದ ಜ್ಞಾನವೂ ನನಗಿರಲಿಲ್ಲ. ಕಡಪ ಸಚ್ಚಿದಾನಂದ ಯೋಗೀಶ್ವರನನ್ನು ಕಂಡ ಮೇಲೆ ಶಾಲೆಯ ದಿನಗಳಲ್ಲಿ ಅವರ ಗ್ರಂಥವನ್ನು ಓದಿದ ಮೇಲೆ ಯೋಗದ ಬಗ್ಗೆ ನನಗೆ ಒಂದು ಸ್ಥೂಲವಾದ ಕಲ್ಪನೆ ಬಂದಿತ್ತು ಅಷ್ಟೇ. ಆದರೆ 10 ನಂತರ ಆಶ್ರಮವನ್ನು ಹಲವು ಬಾರಿ ಸಂದರ್ಶಿಸಿದ್ದ ನನ್ನ ಆತ್ಮೀಯ ಗೆಳೆಯನೊಬ್ಬನ ಮೂಲಕ ಭಗವಾನರಲ್ಲಿ ನನ್ನ ಆಸಕ್ತಿ ಕೆರಳಿದುದು ನನ್ನ ಸೌಭಾಗ್ಯವೇ ಸರಿ. ಗಾಢ ಭಕ್ತರಾದ ನನ್ನ ಹಿರಿಯ ಬಂಧುವೊಬ್ಬರು ನನ್ನಲ್ಲಿ ಭಕ್ತಿಯ ಕುಡಿಯನ್ನು ಬೆಳಗಿಸಿದ್ದರು. ಈ ಬಂಧುಗಳು ತಮ್ಮ ಮನೆಯಲ್ಲಿ ಸಂಭವಿಸಿದ ಪವಾಡವೊಂದನ್ನು ನನಗೆ ವಿವರಿಸಿದ್ದುದು ಭಗವಾನರ ನಿಕಟ ಸಾಮೀಪ್ಯವನ್ನು ನಾನು ಬಯಸುವುದಕ್ಕೆ ಕಾರಣವಾಯಿತು. ಅವರಿಗೆ ರೋಗಗ್ರಸ್ತ ಮಗಳೊಬ್ಬಳಿದ್ದಳು. ಹಾಸಿಗೆಯಿಂದ ಮೇಲೇಳಲೂ ಸಾಧ್ಯವಾಗದಷ್ಟು ಅವಳ ಸ್ಥಿತಿ ವಿಷಮಿಸಿತ್ತು. ಅತ್ಯಂತ ಹತಾಶೆಯಿಂದ ಅವರು ರಮಣಾಶ್ರಮದಲ್ಲಿದ್ದ ಭಕ್ತ ಮಿತ್ರರೊಬ್ಬರಿಗೆ ಪರಿಸ್ಥಿತಿಯನ್ನು ವಿವರಿಸಿ ತಮ್ಮ ಮಗಳ ರೋಗ ನಿವಾರಣೆಗೆ ಭಗವಾನರ ಅನುಗ್ರಹವನ್ನು ದೊರಕಿಸಿಕೊಡುವಂತೆ ಪತ್ರ ಬರೆದರು. ಮಧ್ಯರಾತ್ರಿಯಲ್ಲಿ ರೋಗಗ್ರಸ್ತ ಮಗಳು ಸ್ವಲ್ಪ ದೂರದಲ್ಲಿಯೇ ಮನೆಯ ಹೊರಾಂಗಣ ಅಂಗಳದಲ್ಲಿ ಮಲಗಿದ್ದ ಅವರುಗಳನ್ನು ಆಕೆ ಎಚ್ಚರಿಸಿದಳು. ತನ್ನ ಹಾಸಿಗೆಯವರೆಗೂ ನಡೆದು ಬಂದ ಆಕೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಒಬ್ಬ ವೃದ್ಧರು ಬಂದು ಕೈ ಹಿಡಿದು ಎಬ್ಬಿಸಿ ತನ್ನನ್ನು ಅಲ್ಲಿಯವರೆಗೂ ನಡೆಸಿಕೊಂಡು ಬಂದುದಾಗಿ ಮಗಳು ವಿವರಿಸಿದಳು. ಅವಳನ್ನು ಪುನಃ ತನ್ನ ಹಾಸಿಗೆಗೆ ಕರೆದುಕೊಂಡು ಬಂದು ಮಲಗಿಸಲಾಯಿತು. ಅಂದಿನಿಂದ ಅವಳ ಆರೋಗ್ಯ ಉತ್ತಮಗೊಳ್ಳುತ್ತಾ ಹೋಯಿತು. ಈ ಘಟನೆ ನಡೆದು ಇಂದಿಗೆ 30 ಆಕೆ ಆರೋಗ್ಯವಾಗಿ ಸಂತೋಷವಾಗಿ ಇದ್ದಾಳೆ. ಆ ಕಾಲಕ್ಕೆ ನಾನು ಸಾಧಾರಣ ಸಂಬಳದ ತಾತ್ಕಾಲಿಕ ಸರ್ಕಾರಿ ಉದ್ಯೋಗದಲ್ಲಿದ್ದೆ. ಕುಟುಂಬದ ಅನೇಕ ಜವಾಬ್ದಾರಿಗಳು ನನ್ನ ಮೇಲಿದ್ದವು. ನನ್ನ ಹತಾಶೆಯನ್ನು ಭಗವಾನರಿಗೆ ಅಂಚೆ ಕಾರ್ಡ್ ಬರೆದು ಅವರ ಕೃಪೆಯನ್ನು ಯಾಚಿಸಿದೆ. ನನ್ನ ಪತ್ರವನ್ನು ಅವರು ಓದಿದ್ದಾರೆ ಎಂದು ಉತ್ತರ ಬಂದಿತು. ಇದು ನನಗೆ ನೆಮ್ಮದಿಯನ್ನು ಸಂತಸವನ್ನು ಉಂಟು ಮಾಡಿತು. ಕೆಲವು ತಿಂಗಳ ನಂತರ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಯೊಂದು ನನಗೆ ದೊರಕಿತು. ದಕ್ಷಿಣ ಭಾರತವನ್ನು ಬಿಟ್ಟು ರಾಜಧಾನಿಗೆ ಹೋಗಿ ನೆಲೆಸಿ
ನನ್ನ ಪ್ರಗತಿಯನ್ನು ಸಾಧಿಸಿಕೊಂಡೆ. ಆಗಿನಿಂದ ನಾನು ಭಗವಾನರ ಸ್ಮರಣೆಯನ್ನು ಸದಾ ಮಾಡುತ್ತಿದ್ದೇನೆ, ಅವರ ನಾಮಜಪವನ್ನು ಕೈಗೊಂಡಿದ್ದೇನೆ. 20 ವರ್ಷ ಅಥವಾ ಇನ್ನೂ ಹೆಚ್ಚು ಕಾಲದಿಂದ ನಿತ್ಯ ಜಪ ನಡೆದು ಬಂದಿದೆ. ಭಗವಾನರು ಜೀವಂತವಿದ್ದಾಗ ಹಾಗೂ ಅವರ ಮಹಾಸಮಾಧಿಯ ಮೊದಲು 1 ವರ್ಷ ಹಾಗೂ ಅನಂತರದ ವರ್ಷದಲ್ಲಿ ಆಶ್ರಮವನ್ನು ಹಲವು ಬಾರಿ ಸಂದರ್ಶಿಸುವ ಸದಾವಕಾಶಗಳು ನನ್ನ ಸೌಭಾಗ್ಯದಿಂದ ನನಗೆ ಲಭ್ಯವಾಗಿದೆ. ಓಂ ನಮೋ ರಮಣ. ಈಗ ಉಮಾ ಶ್ರೀಪತಿಯವರು ನಮಗೆ ಬರುವ ಒಂದು ಚಲನಚಿತ್ರ ಪುಟಚಿತ್ರವನ್ನು ಅದರದ ಪರಿಚಯವನ್ನು ಮಾಡಿಕೊಡ್ತಾರೆ. ಅದನ್ನ ಸಾಕ್ಷಿ ಚಿತ್ರ ಅಂತ ಹೇಳಕ್ಕಾಗಲ್ಲ, ಸಾಕ್ಷಿ ಚಿತ್ರ ಅಂದ್ರೆ ಡಾಕ್ಯುಮೆಂಟ್ರಿ ಆಗುತ್ತೆ. ಇದು ಒಂದು ರೀತಿಯ ಡಾಕ್ಯು ಡ್ರಾಮಾ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಅದು ನಾಟಕೀಯವಾಗಿ ಇರುವ ಒಂದು ಸಾಕ್ಷಿ ಚಿತ್ರ. ಅದಕ್ಕೆ ಕನ್ನಡದಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾದ ಪರಿಭಾಷೆ ಆಗಿರೋದು. ಆದ್ರೆ ಇದು ಡಾಕ್ಯು ಡ್ರಾಮಾ ಒಂದು ಘಾಟಿಯಲ್ಲಿರುವ ನಮ್ಮ ರಮಣ ಮೊಳೆ ಎನ್ನುವ ಚಿತ್ರಗಳಿಂದ ದೂರದರ್ಶನದಲ್ಲಿ ಅದು ಪ್ರಕಾಶವಾಗಿತ್ತು. ಅದರದ್ದು ಕೆಲವೊಂದು ಅಂಶಗಳನ್ನ ನಾವು ಈಗ ನಿಮ್ಮ ಮುಂದೆ ತೋರಿಸ್ತೀವಿ. ಅದರ ಬಗ್ಗೆ ಒಂದು ಪರಿಚಯವನ್ನು ಉಮಾ ಶ್ರೀಪತಿಯವರು ಕೊಟ್ಟು ತನ್ನ ನಂತರ ನಮಗೆ ಆ ಚಿತ್ರವನ್ನು ರೇವತಿ ಶಂಕರ್ ತೋರಿಸ್ತಾರೆ. ಅರುಣಾಚಲವೇ ತಿರುವಣ್ಣಾಮಲೇ ತಿರೆಯೊಳೆಯುದ ದಿವ್ಯ ನೆಲೆ, ಹೆಸರನ್ನು ಕೇಳಿಯೇ ಉಸಿರೇ ನಿಂತಿತು ಹೊಸ ಮಿಡಿತವ ಪಡೆಯಿತು ಜೀವ. ಹೆಸರನ್ನು ಕೇಳಿಯೇ ಉಸಿರೇ ನಿಂತಿತು ಹೊಸ ಮಿಡಿತವ ಪಡೆಯಿತು ಜೀವ. ಅರುಣಾಚಲವೇ ತಿರುವಣ್ಣಾಮಲೇ ತಿರೆಯುಳೆಯುದ ದಿವ್ಯ ನೆಲೆ, ಸತ್ತುದ ಪಟ್ಟನು ಶರೀರ ತನ್ನದ ಮುಕ್ತನಾದ ನಿರ್ಮಲನಾದ, ಸತ್ತುದ ಪಟ್ಟನು ಶರೀರ ತನ್ನದ ಮುಕ್ತನಾದ ನಿರ್ಮಲನಾದ, ಮೃತ್ಯು ಮುಟ್ಟದ ಕುತ್ತು ತಟ್ಟದ ಕತ್ತಲಿರದ ನೆಲೆಗಾದ, ಮೃತ್ಯು ಮುಟ್ಟದ ಕುತ್ತು ತಟ್ಟದ ಕತ್ತಲಿರದ ನೆಲೆಗಾದ. ಅರುಣಾಚಲವೇ ತಿರುವಣ್ಣಾಮಲೆ ತಿರೆಯುಳೆಯುದಿ ದಿವ್ಯ ನೆಲೆ. ಕಳೆದ ವಾರದ ಸತ್ಸಂಗದಲ್ಲಿ ಭಗವಾನ್ ರಮಣರಿಗೆ ಜ್ಞಾನೋದಯವಾಗಿ ಮಧುರೈ ಬಿಟ್ಟು ಅರುಣಾಚಲವನ್ನ ಸೇರಿದ ಬಗ್ಗೆ ನೋಡಿದ್ವಿ. ಅತ್ತ ಅರುಣಾಚಲದಲ್ಲಿ ಭಗವಾನ್ ರಮಣರ ದರ್ಶನಕ್ಕೆ ದುಂಬಿಗಳು ಹೂವನ್ನು ಹುಡುಕುತ್ತಾ ಬರುವಂತೆ ಶಾಂತಿಯನ್ನು ಅರಸುತ್ತಾ ಭಕ್ತರುಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬರತೊಡಗಿದರು. ಅಂತಹವರಲ್ಲಿ ಶೇಷಗಿರಿ ಅಯ್ಯರವರು ಒಬ್ಬರು. ಶಾಲಾ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಅವರ ಭಾವನ ಜೊತೆ ಭಗವಾನರ ದರ್ಶನಕ್ಕೆಂದು ತಿರುವಣ್ಣಾಮಲೆಗೆ ಬಂದರು. ಎಲ್ಲರಿಗೂ ಸಹಜವಾಗಿ ಆಗುವ ಹಾಗೆ ಅವರಿಗೂ ಸಹ ಭಗವಾನರ ನೋಟದಿಂದಲೇ ಶಾಂತಿಯನ್ನ ಆನಂದವನ್ನ ಪಡೆದು ಅಲ್ಲಿನ ಒಂದು ಸಾನ್ನಿಧ್ಯವನ್ನ ಬಿಟ್ಟು ಬರಲು ಮನಸ್ಸಾಗೋದಿಲ್ಲ. ಆದರೂ ಕರ್ತವ್ಯಗಳ ಕಟ್ಟುಪಾಡಿನಿಂದ ಅವರು ಹಿಂತಿರುಗಲೇಬೇಕಾಗುತ್ತೆ. ಅವರ ಮನಸ್ಸು ಮನೆಗೆ ಹಿಂತಿರುಗಿದ್ದರೂ ಸಹ ರಮಣರ ಬಳಿಯೇ ಇತ್ತು ಅನ್ನೋದಕ್ಕೆ ಅವರು ಶಾಲೆಯಲ್ಲಿ ಪಾಠ ಮಾಡುವುದನ್ನು ಬಿಟ್ಟು ರಮಣ ನಾಮಸ್ಮರಣೆಯನ್ನು ಭಜನೆಯನ್ನು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆಗ ಮುಖ್ಯೋಪಾಧ್ಯಾಯರು ಅವರನ್ನ ಶಾಲೆಯಿಂದ ಹೊರಗೆ ಹಾಕ್ತಾರೆ. ಇಷ್ಟೆಲ್ಲ ಇದ್ರೂ ಭಗವಾನ್ ರಮಣರ ಸ್ಮರಣೆಯಲ್ಲೇ ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ. ಆ ರಮಣರ ಸಾನ್ನಿಧ್ಯ ಹೇಗಿತ್ತು, ಅಲ್ಲಿನ ಒಂದು ಪ್ರಾಕೃತಿಕ ವಿಷಯಗಳಾಗಿರ್ಬಹುದು ಅಥವಾ ಭಗವಾನ್ ರಮಣರ ಹತ್ರ ಎಲ್ಲರೂ ಎಷ್ಟು ನಿರ್ಭಯವಾಗಿ ಹೇಗಿದ್ರು ಅನ್ನೋದನ್ನ ತಮ್ಮ ಮಗಳು ಪುಟ್ಟ ಶಾರದಾಗೆ ಎಲ್ಲವನ್ನು ವಿವರಿಸಿ ಒಂದು ಹಾಡಿನ ಮೂಲಕ ಶೇಷಗಿರಿ ಅಯ್ಯರವರು ಅವರ ಮಗಳಿಗೆ ತಿಳಿಸ್ಕೊಡ್ತಾರೆ. ಕಾಣ ಸಿಗದೊಂದು ದೃಶ್ಯವನ ವಿರೂಪಾಕ್ಷ ಗುಹೆಯಲಿ ಕಂಡೆ, ಹಾವು ಗಿಳಿ ನವಿಲು
ಚಿರತೆ ನಾಯ್ ವಾನರ ನರಸುರರೆಲ್ಲರ ನಾಥನ ಕಾಣ ಸಿಗದೊಂದು ದೃಶ್ಯವನ ವಿರೂಪಾಕ್ಷ ಗುಹೆಯಲಿ ಕಂಡೇ. ಎಷ್ಟು ಅದ್ಭುತವಾಗಿ ಅವರು ಈ ಹಾಡಿನಲ್ಲಿ ವಿವರಿಸ್ತಾರೆ ಅಂದ್ರೆ, ಅಲ್ಲಿ ಏನೆಲ್ಲ ಕಂಡ್ರು ಅನ್ನೋದನ್ನ ಆ ಮಕ್ಕಳಿಗೆ ಹೇಳ್ತಾ ಇದ್ದಂಗೆ, ಹೌದಾ, ಹುಲಿಯಿತ್ತ, ಹಾವಿತ್ತ, ಚಿರತೆನ, ಯಾವಕ್ಕೂ ಭಯ ಇರ್ಲಿಲ್ವಾ, ಅಥವಾ ಅವ್ರನ್ನ ನೋಡಿದ್ರೆ, ಆ ಪ್ರಾಣಿಗಳನ್ನ ನೋಡಿದ್ರೆ ನಮ್ಮ ಪಕ್ಕದಲ್ಲಿ ಇರೋರ್ಗೆ ಯಾರಿಗೂ ಭಯ ಆಗ್ಲಿಲ್ವಾ ಅಂತ ಆ ಮುಗ್ಧ ಮನಸ್ಸಿನ ಶಾರದೆ ಕೇಳ್ತಾ ಕೇಳ್ತಾ ಆ ವಿವರಣೆಯನ್ನ ಈಗ ಒಂದು ಅಕ್ಕ ಹೇಳಿದ ಹಾಗೆ ಕಿರುಚಿತ್ರದ ಮೂಲಕ ಅದನ್ನ ನೋಡ್ಕೊಂಬರೋಣ. ಬನ್ನಿ. Thank you.
ಕೆಲವು ಪ್ರಶ್ನೆಗಳನ್ನ ಕೇಳಿ ನಿಮ್ ಸಂದೇಹ ಪರಿಹಾರ ಮಾಡ್ಕೊಳ್ಬೇಕಂತಿದ್ರಲ್ಲ ಕೇಳಿ. ಕೈಲಾಸ ಪರ್ವತದ ಹಾಗೆ ಕಾಣ್ತಾ ಇದೆ. ಭಗವಾನ್ ಸಾಕ್ಷಾತ್ ಪರಶಿವನ ಹಾಗೆ ಕಾಣ್ತಾ ಇದ್ದಾರೆ. ಇವರ ಮೌನ ಸಾನ್ನಿಧ್ಯವೇ ನನ್ನ ಸಕಲ ಸಂದೇಹಗಳನ್ನು ಪರಿಹಾರ ಮಾಡಿದೆ. ನನ್ನ ಮನಸ್ಸು ಪ್ರಶಾಂತವಾದ ಸಾಗರದಲ್ಲಿ ತೇಲಾಟ ಇರುವ ಆಗಿದೆ ಭಾವ. ಸರಿ, ಹೊತ್ತಾಯ್ತು, ಇನ್ನು ಹೊರಡೋಣವೇ? ಈ ಭಗವಾನರ ಸಾನ್ನಿಧ್ಯನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಮನಸ್ಸೇ ಬರೋಲ್ಲ ಭಾವ. ಸರಿ ಹೋಯ್ತು, ಇನ್ನು ಹೆಂಡತಿ ಮುಗಿಕತಿ. ಭಾವ, ದಯವಿಟ್ಟು ಈ ಒಂದು ದಿನ ರಾತ್ರಿ ಭಗವಾನರ ಸಾನ್ನಿಧ್ಯದಲ್ಲಿ ಈ ಭಕ್ತಾದಿಗಳ ಜೊತೆ ಗುಹೆಯಲ್ಲಿ ಕಾಲ ಕಳೆಯೋಣ ಭಾವ. ಆಯ್ತು, ಹಾಗೆ ಆಗಲಿ. ಪರಿಶುದ್ಧವಾದ ಜ್ಞಾನ ಪಡೆಯುವುದೇ ಮಾನವನ ಅನನ್ಯ ಭಕ್ತಿ, ಪೂರ್ಣ ಭಕ್ತಿ, ಇವುಗಳೆಲ್ಲವೂ ಜ್ಞಾನಕ್ಕೆ ಪರ್ಯಾಯ ಪದಗಳೇ ಹೊರತು ಬೇರೇನೂ ಅಲ್ಲ. ಭಗವಾನ್ ಈ ದೃಶ್ಯವನ್ನು ನಮಗೆ ಯಾಕೆ ತೋರಿಸಿದ್ದಾರೆ ಅಂದ್ರೆ, ಅದಕ್ಕಿಂತ ಅದ್ಭುತವಾದ ದೃಶ್ಯವನ್ನು ನಾವು ನಮ್ಮೊಳಗೆ ಪಡೆಯಬೇಕು ಅನ್ನುವ ಆಸಕ್ತಿಯನ್ನು ನಮ್ಮಲ್ಲಿ ಉಂಟು ಮಾಡೋದಕ್ಕೋಸ್ಕರ ರಮಣರು ಆಚೆ ಇಷ್ಟು ಅದ್ಭುತವಾದ ಒಂದು ಜೀವನವನ್ನು ನಡೆಸಿದ್ದಾರೆ. ಅದನ್ನ ನಡೆಸಿದ ಹಾಗೆ
ಅದನ್ನ ನಮ್ಮ ಕಣ್ಣು ಮುಂದೆ ತೋರಿಸಿ ಅದರ ಒಂದು ಸೌಂದರ್ಯವನ್ನು ಅದರ ಒಂದು ಆಹ್ಲಾದವನ್ನು ನಮ್ಮ ಕಣ್ಣು ಮುಂದೆ ತೋರಿಸಿ ಮತ್ತೆ ತಗೊಳ್ಳಿ, ನಿಮಗೂ ಇದೇ ಒಂದು ಆಹ್ಲಾದದ ನೆಲೆ ನಾನು ಕೊಡಕ್ಕೆ ಸಿದ್ಧನಾಗಿದ್ದೀನಿ. ಎಲ್ಲಿ ಕೊಡೋದು ಅದು ನಿಮ್ಮದೇ ಸೊತ್ತು, ನೀವು ಅದನ್ನ ಕಂಡುಹಿಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾನೆ ಇದ್ದಾರೆ. ಅದನ್ನ ಕಂಡುಹಿಡಿಯೋದಕ್ಕೆ ನಮಗೆ ದಾರಿಯನ್ನು ಕೂಡ ತುಂಬಾ ಸರಳವಾಗಿ ಸುಲಭವಾಗಿ ತೋರಿಸ್ಕೊಟ್ಟಿದ್ದಾರೆ. ಆ ಆತ್ಮ ವಿಚಾರದ ದಾರಿಯ ಬಗ್ಗೆ ನಂದಕುಮಾರ್ ಸರ್ ಅವರು ರಮಣರ ಆತ್ಮ ವಿಚಾರದ ಬಗ್ಗೆ ನಮಗೆ ಇನ್ನು ಹೆಚ್ಚು ತಿಳುವಳಿಕೆಯನ್ನು ನೀಡಿ ಆತ್ಮ ವಿಚಾರದ ಧ್ಯಾನವನ್ನು ಕೂಡ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ನಮೋ ರಮಣ. ಈ ಆತ್ಮವಿಚಾರ ಭಾನುವಾರದ ಸತ್ಸಂಗದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಭಗವಂತರ ಕೃತಿಯಾದ ನಾನು ಯಾರು ಅನ್ನುವುದನ್ನು ಓದುತ್ತಾ ಇದ್ದೀವಿ. ಇವಾಗ ಈ ಕೃತಿಯಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗೆ ಬಂದಿದೆ. 11ನೇ ಪ್ರಶ್ನೆ, ನಾನು ಯಾರು ಎಂಬ ವಿಚಾರ ಮಾರ್ಗದ ಶೋಧನೆಯನ್ನು ಎಡಬಿಡದೆ ಕೈಗೊಳ್ಳುವುದು ಹೇಗೆ ಅನ್ನೋದು ಪ್ರಶ್ನೆ. ನಾನು ಯಾರು ಎಂಬ ವಿಚಾರ ಮಾರ್ಗದ ಶೋಧನೆಯನ್ನು ಎಡಬಿಡದೆ ಕೈಗೊಳ್ಳುವುದು ಹೇಗೆ ಅಂತ. ಈ ಶೋಧನೆಯ ಮಾರ್ಗದಲ್ಲಿ ಸಂಕಲ್ಪಗಳು ಮತ್ತೆ ಮತ್ತೆ ಉಂಟಾಗುತ್ತಿದ್ದರೂ ಅವುಗಳನ್ನು ಹಿಂಬಾಲಿಸಲು ಪ್ರಯತ್ನಿಸದೆ ಈ ಸಂಕಲ್ಪಗಳು ಯಾರಿಗೆ ಉಂಟಾಗುತ್ತದೆ ಎಂದು ವಿಚಾರಿಸಬೇಕು. ಎಷ್ಟೇ ಸಂಕಲ್ಪಗಳು ಬರುತ್ತಿರಲಿ ಅದರಿಂದೇನು? ಪ್ರತಿಯೊಂದು ಸಂಕಲ್ಪವು ಹೊರಬರುತ್ತಿರುವಾಗಲೇ ಇದು ಯಾರಿಗೆ ಎಂದು ವಿಚಾರಿಸಬೇಕು. ಆತರ ವಿಚಾರಿಸಿದಾಗ ನನಗೆ ಎಂದು ತೋರುವುದು. ಆಗ ನಾನು ಯಾರು ಎಂದು ಪಟ್ಟು ಬಿಡದೆ, ನಾನು ಯಾರು ಎಂದು ಪಟ್ಟು ಬಿಡದೆ ವಿಚಾರ ಮಾಡುತ್ತಿದ್ದರೆ ಮನಸ್ಸು ತನ್ನ ಉಗಮಸ್ಥಾನಕ್ಕೆ ಹಿಂದೆ ತಿರುಗುವುದು. ನಿರಂತರವಾಗಿ ಹೀಗೆಯೇ ಅಭ್ಯಾಸ ಮಾಡುತ್ತಿದ್ದರೆ ಮನಸ್ಸಿಗೆ ತನ್ನ ಉಗಮಸ್ಥಾನದಲ್ಲಿ ನೆಲೆಸುವ ಶಕ್ತಿಯು ಹೆಚ್ಚುತ್ತಾ ಬರುತ್ತದೆ. ಸೂಕ್ಷ್ಮವಾದ ಮನಸ್ಸು ಮೆದುಳೆ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಮುಖವಾದರೆ ಸ್ಥೂಲವಾದ ನಾಮರೂಪಗಳನ್ನು ಅರಿಯುತ್ತದೆ. ಅದೇ ಮನಸ್ಸು ಹೃದಯದಲ್ಲಿ ನೆಲೆ ನಿಂತರೆ ಆಗ ನಾಮರೂಪಗಳು ಮರೆಯಾಗುವು. ಹೊರಮುಖವಾಗಿ ಹರಿಯುವ ಮನಸ್ಸನ್ನು ಹಿಂತಿರುಗಿಸಿ ಹೃದಯದಲ್ಲಿ ನೆಲೆಸುವುದನ್ನೇ ಅಂತರ್ಮುಖ ಎಂದು ಕರೆಯಲಾಗುತ್ತದೆ. ಹೀಗೆ ಮನಸ್ಸನ್ನು ಹೃದಯದಲ್ಲೇ ನೆಲೆಸುವಂತೆ ಮಾಡಿದ್ದಲ್ಲಿ ಎಲ್ಲ ಸಂಕಲ್ಪ ವಿಕಲ್ಪಗಳಿಗೆ ಕಾರಣವಾದ ನಾನು ಎಂಬ ಅಹಂಕಾರವು ವಿಲೀನವಾಗಿ ಸದಾ ಇರುವಂತಹ ಸ್ವಸ್ವರೂಪವಾದ ಆತ್ಮವೇ ಬೆಳಗುತ್ತಿರುತ್ತದೆ. ಮಾಡುವ ಎಲ್ಲಾ ಕಾರ್ಯಗಳನ್ನು ನಾನು ಎನ್ನುವ ಅಹಂಕಾರವಿಲ್ಲದವನಾಗಿ ಮಾಡಬೇಕು. ಹಾಗೆ ಮಾಡಿದರೆ ಎಲ್ಲವೂ ಶಿವನ ಅಂದ್ರೆ ಭಗವಂತನ ಅಂದ್ರೆ ಆತ್ಮದ ಸ್ವರೂಪವಾಗಿಯೇ ಕಾಣುತ್ತದೆ ಅಂತಾರೆ ಭಗವಂತರು. ಈ ಭಕ್ತಿ ಮಾರ್ಗದಲ್ಲಿ ಎಲ್ಲವ ಶಿವ ನಡೆಸ್ತಾ ಇದ್ದಾನೆ, ಆ ಭಗವಂತನೇ ನಡೆಸ್ತಾ ಇದ್ದಾನೆ ಅಂತ ಶರಣಾದ ಆ ಶರಣನಿಗೆ ಕಾಣುತ್ತದೆ. ಎಲ್ಲಾ ಕಾರ್ಯಗಳನ್ನು ಶಿವ ಅರಿತಾನೆ ಅಂದ್ರೆ ಅವನ ಆಮ್ನಿಪೊಟೆನ್ಸ್ ಮತ್ತೆ ಆಮ್ನಿಸಿಯನ್ಸ್ ಅಲ್ಲಿ ಅವರುಗಳು ಲೀನರ್ ಆಗ್ತಾರೆ. ಭಕ್ತರುಗಳು ಏನ್ ಹೇಳ್ತಾರೆ, ಶಿವನಿಗೆ ಎಲ್ಲ ಗೊತ್ತು, ನನಗೇನಮ್ಮ ಗೊತ್ತು, ಶಿವನೇ ಎಲ್ಲ ಮಾಡ್ತಾನೆ, ನಾನೇನು ಮಾಡೋದಿಲ್ಲ, ಅವನ್ ಮಾಡಿಸ್ತಾನೆ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಹೇಗೆ ತೋರುತ್ತದೆ, ಹಾಗೆ ಮಾಡಿದರೆ ಎಲ್ಲವೂ ಶಿವನ ಸ್ವರೂಪವಾಗಿಯೇ ಕಾಣುತ್ತದೆ. ಶಿವ ಮಾಡ್ತಾ ಇದ್ದಾನೆ, ಶಿವ ಅರಿತಾ ಇದ್ದಾನೆ ಅಂತಲ್ಲ, ಎಲ್ಲಾ ಶಿವನ ಸ್ವರೂಪವೇ, ಎಲ್ಲಾ ಸ್ಫುರಣವೇ, ಎಲ್ಲಾ ಆ ಆತ್ಮದ ಸ್ವರೂಪವೇ ಅಂತ ಕಾಣ್ತದೆ. ಒಟ್ಟಿನಲ್ಲಿ ಭಕ್ತಿ ಆಗಲಿ ಜ್ಞಾನವಾಗಲಿ ಅಹಂಕಾರ ವಿಲೀನವಾಗಲಿ
ಅಹಂಕಾರ ಇಲ್ಲದಾಗಬೇಕು. ಭಕ್ತಿಯಲ್ಲಿ ಹೇಗೆ ಅದನ್ನು ನಾವು ಪ್ರಕಟಿಸುತ್ತೀವಿ, ಭಕ್ತಿಯಲ್ಲಿ ಹೇಳ್ತೀವಿ, ಎಲ್ಲವೂ ಅವನು ನಡೆಸ್ತಾನೆ. ನಾನು ಮಾಡೋದು ಏನಿದೆ ಎಲ್ಲ ಬೆಳಿಗ್ಗೆ ಹೇಳ್ತೀನಿ, ನಡೆಸ್ತಾನೆ, ನಡೀತದೆ, ಮಾತಾಡಿಸ್ತಾನೆ, ಮಾತಾಡ್ತೀನಿ. ಈ ಜ್ಞಾನ ಮಾರ್ಗದಲ್ಲಿ ಹೇಗೆ ಪ್ರಕಟಿಸೋದು ಹೇಗೆ ಅಂದ್ರೆ ಎಲ್ಲ ಅವನ ಸ್ವರೂಪ, ಕಾಣುವುದೆಲ್ಲ ಅವನೇನೆ, ಕಾಣುವುದೆಲ್ಲ ಆತ್ಮನೇ. ಆದರೆ ಒಳಗಿರುವ ಅನುಭವ ಒಂದೇ. ಅಹಂಕಾರ ಅನ್ನೋದು ಆ ಹೃದಯದಲ್ಲಿ ಪೂರ್ಣವಾಗಿ ವಿಲೀನವಾಗಬೇಕು. ಆ ಅಹಂಕಾರ ವಿಲೀನವಾಗಲಿಕ್ಕೆ ಭಗವಂತ ರಮಣ ನಮಗೆ ಕೊಟ್ಟಿರುವಂತಹ ಅಭ್ಯಾಸ, ಮನಸ್ಸಿನಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೇ ಯೋಚನೆಗಳು ಬರಲಿ ಅವುಗಳನ್ನು ಅರಿಯಲಿಕ್ಕೆ ಪ್ರಯತ್ನಿಸಬಾರದು. ಎಷ್ಟೇ ಯೋಚನೆಗಳು ಬರೆದ್ರು ಇದು ಯಾರಿಗೆ, ಇವು ಯಾರಿಗೆ ಉದ್ಭವ ಆಗ್ತದೆ ಅಂತಾನೆ ಕೇಳಬೇಕು. ಅದು ಹೇಗೆ ಕೇಳಬೇಕು, ಒಟ್ಟಿಗೆ ನಾವು ಒಟ್ಟು ಮಾಡಿ ಕೇಳಕ್ಕಾಗಲ್ಲ. ಪ್ರತಿ ಒಂದು ಯೋಚನೆ ಹೇಳುವಾಗಲೂ ಅದು ಹೇಳುವಾಗಲೇ ಇದು ಯಾರಿಗೆ ಉದ್ಭವ ಆಗಿದೆ ಅಂತ ಕೇಳಬೇಕು. ತಕ್ಷಣ ಏನ್ ಬರ್ತದೆ, ನನಗೆ ಅಂತ ಉತ್ತರ ಬರ್ತದೆ. ಪಟ್ಟು ಬಿಡದೆ ಅಂದ್ರೆ ದೃಢವಾಗಿ ವಿತ್ ಡೆಲಿಜೆನ್ಸ್ ವಿತ್ ಗ್ರೇಟ್ ಕೇರ್, ಭಗವಾನ್ ಹೇಳು ವಿತ್ ಡ್ಯೂ ಡೆಲಿಜೆನ್ಸ್ ವಿತ್ ಗ್ರೇಟ್ ಕೇರ್ ಪಟ್ಟು ಬಿಡದೆ ತಕ್ಷಣ ನಾನು ಯಾರು ಅಂತ ಕೇಳಬೇಕು. ಮನಸ್ಸು ಏನಾಗುತ್ತೆ, ಆ ಯೋಚನೆಯನ್ನು ಹಿಂಬಾಲಿಸಿದ್ರೆ ತನ್ನ ಉಗಮ ಸ್ಥಾನಕ್ಕೆ ಹಿಂದೆ ತಿರುಗುತ್ತೆ, ಆ ಉದ್ಭವವಾದ ಯೋಚನೆಯು ಅಡಗೋಗುತ್ತೆ. ಈ ರೀತಿಯಾಗಿ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಮನಸ್ಸಿಗೆ ತನ್ನ ಉಗಮ ಸ್ಥಾನದಲ್ಲಿ ನಿಲ್ಲುವ ಶಕ್ತಿ ಹೆಚ್ಚಾಗುತ್ತದೆ. ಈ ಸೂಕ್ಷ್ಮವಾದ ಮನಸ್ಸು ಈ ಬ್ರೈನ್ ಅಥವಾ ಮೆದುಳೆ ಮತ್ತೆ ಇಂದ್ರಿಯಗಳು ಕಣ್ಣು ಅಲ್ಲ ಮೂಲಕ ಆಚೆ ಬರುವಾಗ ಹೊರಹಾಗುವಾಗ ಆವಾಗ ಈ ಸ್ಥೂಲವಾದ ನಾಮರೂಪಗಳು ಕಾಣುತ್ತವೆ. ಅದೇ ಮನಸ್ಸು ಹಿಂದೆ ತಿರುಗಿ ಹೃದಯದಲ್ಲಿ ನಿಲ್ಲುವಾಗ ನಾಮರೂಪಗಳು ಮರೆಯಾಗುವು. ಈ ರೀತಿಯಾಗಿ ನಾವು ಅಂತರ್ಮುಖವಾಗುವ ಅಭ್ಯಾಸವನ್ನು ಮಾಡುತ್ತಾ ಇದ್ರೆ ಈ ನಾನು ಅನ್ನುವ ಸಕಲ ಸಂಕಲ್ಪಗಳು ವಿಕಲ್ಪಗಳು ಕಾರಣವಾಗಿರುವ ನಾನು ಅನ್ನುವ ಅಹಂಕಾರ ಪೂರ್ಣವಾಗಿ ವಿಲೀನವಾಗಿಬಿಡುತ್ತದೆ. ಏನೇ ಕೆಲಸ ಮಾಡಿದ್ರು, ಏನೇ ಕಾರ್ಯಗಳು ಮಾಡಿದ್ರು ಈ ನಾನು ಅನ್ನುವ ಅಹಂಕಾರ ಹೇಳದಲ್ಲೇ ಮಾಡಬೇಕು. ಆ ಸ್ಫುರಣನಾಗೇ ಮಾಡಬೇಕು, ಆತ್ಮಸ್ಫುರಣನಾಗೇ ಮಾಡಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಎಲ್ಲ ಶಿವನ ಸ್ವರೂಪ ಆತ್ಮನ ಸ್ವರೂಪ ಅನ್ನುವುದು ಅರಿವಿಗೆ ಬರುತ್ತದೆ, ಜ್ಞಾನ ಉದ್ಭವವಾಗುತ್ತದೆ, ಜ್ಞಾನದಲ್ಲಿ ನೆಲೆಯಾಗಿರ್ತೀವಿ. ಈ ಒಂದು 10 ನಿಮಿಷ ನಮ್ಮ ಭಗವಂತನಾದ ರಮಣ ಹೇಳಿದಂತೆ ಆತ್ಮ ವಿಚಾರವನ್ನು ಅಭ್ಯಾಸ ಮಾಡೋಣ. ನಾನು ಅಲಾರಂ ಸೆಟ್ ಮಾಡ್ಕೊಳ್ತೀನಿ, 10 ನಿಮಿಷ ಆದ್ಮೇಲೆ ಓಂ ನಮೋ ಭಗವತಿ ಶ್ರೀರಮಣಾಯ ಹೇಳ್ತೀನಿ, ಆಮೇಲೆ ನಾವು ಮುಂದುವರಿಬೋದು ಸತ್ಸಂಗದಲ್ಲಿ.
नमो भगवते श्री रमणाय
ನಮೋ ರಮಣ ನಮೋ ರಮಣ ಭಗವಾನರ ಅಪಾರ ಕರುಣೆಯಿಂದ ನಾವು 10 ನಿಮಿಷ ಆತ್ಮವಿಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆ ಪ್ರಯತ್ನವೂ ಕೂಡ ಅವನ ಕರುಣೆಯಿಂದನೇ ಆಗುವುದು. ಅದರ ಬಗ್ಗೆ ನಾವು ಕೇಳೋದು ಕೂಡ ಅವನ ಕೃಪೆಯಿಂದನೇ ಆಗುತ್ತೆ. ಭಗವಾನು ಅವನ ಕರುಣೆಯಿಂದಲೇ ನಮ್ಮನ್ನು ಅವನೆಡೆಗೆ ಕರೆದಿದ್ದಾನೆ. ಮತ್ತೆ ನಮ್ಗೆ ಏನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ತಾನೆ. ನಾನು ಮುಂದೆಯೇ ಹೇಳಿದಂಗೆ ಮತ್ತೆ ರಾಧಾ ಅವರು ಹಾಡಿದ್ರು, ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ಅಂತ ಹಾಡಿದ್ರು. ಅದೇ ರೀತಿ ತಾಯಿ ತಂದೆ ತಾಯಿ ಪ್ರೀತಿಯಿಂದ ನಮ್ಗೆ ಹೇಳ್ಕೊಟ್ರೆ ಅದಷ್ಟೇ ಪ್ರೀತಿಯಿಂದ ನಮ್ಗೆ ಜ್ಞಾನ ಬರಬೇಕು ಅಂತ ತಂದೆ ನಮ್ಗೆ ಉಪದೇಶವನ್ನು ಕೊಡ್ತಾರೆ. ಇದೀಗ ನಿನ್ನೆ ನಾವು ಆಚಾರ್ಯದ ದಿವಸ ಅಂತ ಈ ಲೋಕದಲ್ಲಿ ಎಲ್ಲರೂ ಒಂದು ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ಮಾಡ್ತೀನಿ ಆಚಾರ್ಯರ ದಿವಸ ಅಂತ ಡಾಕ್ಟರ್ ರಾಧಾಕೃಷ್ಣನನ್ನು ನೆನಪು ಮಾಡಿಕೊಂಡು. ಇದು ಗುರುವಿನ ದಿವಸ, ಗುರುವಿನ ಸಮಯ. ಅದಕ್ಕೆ ದಿವಸವೂ ಇಲ್ಲ ಸಮಯವೂ ಇಲ್ಲ, ಅವರು ಸದಾ ಸರ್ವಕಾಲ ನನ್ನ ಜೊತೆಗೆ ಇದ್ದಾರೆ. ನಮ್ಮನ್ನು ತನ್ನೆಡೆಗೆ ಕರೆದೊಯ್ದಿದ್ದಾರೆ. ಹಾಗೆಯೇ ಈ ದಿಲೀಪ್ ಸಿಂಹ ಅವರು ಈಗ ರಮಣರ ಉಪದೇಶಗಳ ಬಗ್ಗೆ ನಮಗೆ ಇನ್ನು ಹೆಚ್ಚು ತಿಳುವಳಿಕೆಯನ್ನು ನೀಡಲಿಕ್ಕಿದ್ದಾರೆ. ಕೆಲವು ವಾರಗಳಿಂದ ಭಗವಾನರು ಇದು ಆತ್ಮವಿದ್ಯಾ ಅಂತ ಈ ಪುಸ್ತಕದಲ್ಲಿ ಕೊಟ್ಟಿದೆ. ಅದರ ನಂದಕುಮಾರ್ಜಿ ಶಾರದಾ ಅಕ್ಕ ಅದು ಬೇರೆ ಅಂತ ಹೇಳಿದ್ದಾರೆ. ನನಗೆ ಹೇಗಾದರೂ ಆಗಲಿ ಅದು ಆತ್ಮವಿದ್ಯೆಯ ಬಗ್ಗೆನೇ ಇರೋದ್ರಿಂದ ಎಲ್ಲವೂ ಆತ್ಮವಿದ್ಯಾ, ಆತ್ಮ ಒಂದೇ ಇರೋದ್ರಿಂದ ಎಲ್ಲವೂ ಆತ್ಮವಿದ್ಯಾ ಎಂಬಂತೆ ಮುಂದುವರಿಸಿ ಈ ವಿದ್ಯೆಯ ಬಗ್ಗೆ ಭಗವಾನರು ನಮಗೆ ಬಹಳ ಪ್ರೀತಿಯಿಂದ ಇದು ಬಹಳ ಸುಲಭ, ಇದು ನಮ್ಮ ಸ್ವರೂಪವೇ ಆಗಿದೆ, ಬೇರೆ ವಿದ್ಯೆಗಳಲ್ಲಾದರೂ ಏನನ್ನು ತಿಳಿಯುವುದು ಏನನ್ನು ಪಡೆಯುವುದು ಎಂಬ ಎಲ್ಲ ದ್ವಂದ್ವಗಳಿರುತ್ತವೆ. ಆದರೆ ಇದು ನಾವೇ ಆಗಿರುವುದರಿಂದ ಇದು ಬಹಳ ಸುಲಭ ಎಂಬುದನ್ನು ನಮಗೆ ಮುಂದೆ ಮಾಡಿಕೊಡ್ತಾ ಇದ್ದಾರೆ. ಕೆಲವು ಶ್ಲೋಕಗಳಿಂದ ನಾವು ನೋಡಿದ್ವಿ ಹೇಗೆ ಒಬ್ಬ ಕುಡುಕ ಕುಡಿದ ಅಮಲಿನಲ್ಲಿ ತನ್ನನ್ನು ತಾನು ಮರೆತುಬಿಟ್ಟು ತಾನು ಯಾರು ಅಂತ ವಿಚಾರ ಮಾಡ್ತಾ ಇರ್ತಾನೋ ಆ ರೀತಿ ವಿಚಾರ ಮಾಡುವುದು ಅಂತ ಭಗವಾನರು ಅವರ ಆತ್ಮವಿಚಾರವನ್ನೇ ಆ ರೀತಿ ಅದು ಕೂಡ ಅವಶ್ಯಕತೆ ಇಲ್ಲ ಎಂಬಂತೆ ಇಲ್ಲಿ ಬಿಂಬಿಸಿದ್ದಾರೆ. ಹಾಗೆ ಹೇಗೆ ಎಲ್ಲವೂ ಎಲ್ಲ ಆಭರಣವೂ ಚಿನ್ನವೇ ಆದ್ಮೇಲೆ ಅದು ಹೇಗೆ ಆಭರಣ ಚಿನ್ನಕ್ಕಿಂತ ಬೇರೆ ಆಗಿರಲಿಕ್ಕೆ ಸಾಧ್ಯ ಎಂಬಂತೆ ಎಲ್ಲವೂ ಆತ್ಮವೇ ಆಗಿರುವುದರಿಂದ ಈ ನಾನು ಈ ದೇಹ ಅನ್ನುವುದು ಒಂದು ಅಜ್ಞಾನ ಅಷ್ಟೇ, ಎಲ್ಲವೂ ಆತ್ಮವೇ ಅನ್ನುವುದನ್ನ ಪ್ರತಿಪಾದಿಸಿ ತೋರಿಸಿದರು. ಕಡೆಯ ಶ್ಲೋಕವಾಗಿ ಭಗವಾನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆತ್ಮ ಒಂದೇ ಇರುವುದು, ಆತ್ಮ ಒಂದೇ ಸತ್ಯ, ಅದೊಂದೇ ಸದಾ ಇರುವುದು. ಇದನ್ನ ಆದಿಕಾಲದಿಂದಲೂ ಗುರುಗಳು ಮೌನದಲ್ಲಿ ತಿಳಿಸಿಕೊಟ್ಟಿದ್ದರೆ ಯಾರದನ್ನ ಮಾತಿನ ಮೂಲಕ ತಿಳಿಸಲು ಸಾಧ್ಯ ಅಂತ ಈ ಶ್ಲೋಕಗಳನ್ನ ಅಂತಿಮ ಶ್ಲೋಕವಾಗಿ ಬರೆದಿದ್ದಾರೆ. ಆತ್ಮ ಒಂದೇ ಇರುವುದು, ಆತ್ಮ ಒಂದೇ ಸತ್ಯ, ಅನಾದಿಕಾಲದಿಂದಲೂ ಗುರುಗಳು ಇದನ್ನು ಮೌನದಲ್ಲಿ ಹೇಳಿಕೊಟ್ಟಾದ್ಮೇಲೆ
ತಿಳಿಸಿಕೊಟ್ಟಾದ ಮೇಲೆ ಇದನ್ನ ಯಾರು ಮಾತಿನಲ್ಲಿ ತಿಳಿಸಲು ಸಾಧ್ಯ? ಅದಕ್ಕೆ ಉದಾಹರಣೆ ಎನ್ನುವಂತೆ ಈಗಲೇ ಕೆಲವು ಕ್ಷಣಗಳ ಹಿಂದೆ ನಾವು ಆತ್ಮ ವಿಚಾರದಲ್ಲಿ ಕೂತಿದ್ವಿ. ಅಲ್ಲಿ ಏನು ಮಾತಿರಲಿಲ್ಲ, ಬಹುಶಃ ಯಾವುದ ಒಂದು ಮಾತಿತ್ತು ಅಂದ್ರೆ ನಮ್ಮ ಮನಸ್ಸಿನ ಮಾತಷ್ಟೇ ಇತ್ತು. ಅದು ಆಗೊಮ್ಮೆ ಈಗೊಮ್ಮೆ ಕೆಲವರಿಗೆ ಅಥವಾ ಸದಾ ಒಂದು ಧಾರೆಯಂತೆ ಮತ್ತೆ ಸ್ವಲ್ಪ ಬ್ರೇಕ್ ಕೊಟ್ಟ ಹಾಗೆ ತಿರ್ಗ ಮತ್ತೆ ಧಾರೆಯಂತೆ ಕೆಲವರಿಗೆ ಬರ್ತಿರ್ಬೋದು. ಆದ್ರೆ ಅಲ್ಲಿದ್ದಂತ ಮಾತು ಮನಸ್ಸಿನ ಮಾತು. ಆದ್ರೆ ನಮಗೆ ಅದಕ್ಕೊಂದು ಸಾಧನೆಯನ್ನು ನಂದಕುಮಾರ್ಜಿಯವರು ರಮಣರು ಹೇಳಿಕೊಟ್ಟರು, ಸಾಧನೆಯನ್ನ ಪರಿಚಯ ಮಾಡಿದ್ರು. ಆಲೋಚನೆ ಬಂದಾಗೆಲ್ಲ ಇದು ಯಾರಿಗೆ ಅಂತ ಕೇಳ್ಕೊಳ್ಳಿ, ನನಗೆ ಅಂತಾನೆ ಬರೋದು ಉತ್ತರ. ನಾನು ಅಂದ್ರೆ ಯಾರು ಅಂತ ಆ ನಾನು ಇರ ಮೂಲಕ್ಕೆ ಹೋಗೋಣ ಅಂತ. ಹಾಗೆ ನಾವು ಮಾಡ್ತಾ 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 ಮೊದಲು ಬಂದು ನಮ್ಮ ಆಲೋಚನೆಗಳ ಪ್ರವಾಹ ಜೋರಾಗಿದ್ರು, ಕಡೆ ಕಡೆಯಲ್ಲಿ ಅದು ಶಾಂತವಾಗಿ ತಿಳಿಯಾಗಿ ಭಗವಾನರು ಹೇಳ್ತಿರುವ ಈ ಮೌನದಲ್ಲೇ ಬಂದು ನಿಲ್ಲಿಸ್ತು. ಆ ಮೌನವನ್ನು ನಾವು ಎಲ್ಲಿಂದ ತಂದ್ವಿ? ಅದೇ ಭಗವಾನರು ಹಳೆ ಶ್ಲೋಕಗಳನ್ನ ಹೇಳಿದ್ರು. ಈ ಚಿನ್ನವೇ ಆಗಿರುವುದರಿಂದ ಆಭರಣವು ಆಭರಣ ಏನು ಮಾಡಬೇಕಾಗಿಲ್ಲ, ಅದು ಚಿನ್ನ ಅಂತ ತಿಳ್ಕೋಬೇಕು. ಹಾಗೆ ನಮ್ಮ ಸ್ವರೂಪ ಮೌನವೇ. ಈ ಮನಸ್ಸಿನ ಗೊಂದಲಗಳನ್ನು ನಾವು ಬಿಟ್ಟು ಬಿಟ್ಟರೆ ಅಥವಾ ಅದನ್ನು ಪರಿಗಣಿಸದೆ ಬಿಟ್ಟು ಬಿಟ್ಟರೆ ಆಗ ಉಳಿಯುವುದು ಕೇವಲ ಮೌನವೇ. ಅದಕ್ಕೆ ಭಗವಾನರು ಇಲ್ಲಿ ಹೇಳ್ತಾ ಇರೋದು ಹಲವು ಶ್ಲೋಕಗಳಿಂದ ಅಂದ್ರೆ ನಾವು ಆತ್ಮವೇ ಆಗಿದ್ದೇವೆ. ಇದು ಬಹಳ ಮುಖ್ಯ. ನಾವು ಆತ್ಮವೇ ಆಗಿರಬೇಕಾದ್ರೆ ನಾವು ವಿಚಾರಕ್ಕೆ ಕೂತರೆ ಸಾಧನೆಗೆ ಕೂತರೆ ನಾವು ಸಾಮಾನ್ಯವಾಗಿ ಅದನ್ನ ನಾವು ಆತ್ಮನೇ ಆಗಿದ್ದೇವೆ ಅನ್ನುವ ಭಾವದಿಂದ ಕೂತ್ಕೊಳ್ಳಲ್ಲ. ಅದು ಆಗಬೇಕು, ಆ ಮೌನವಾಗಬೇಕು ಅಥವಾ ಆತ್ಮವಸ್ತು ಆಗಬೇಕು, ನಾನೀಗ ದೇಹ ಅಥವಾ ನಾನೀ ದಿಲೀಪ ಅನ್ನುವ ಭಾವದಿಂದಲೇ ಕೂತ್ಕೊಳ್ಳೋದು. ಅಂದ್ರೆ ಏನೋ ಆಗಬೇಕು ಅನ್ನುವ ಪ್ರಯತ್ನದಲ್ಲಿ ಕೂತ್ಕೊಂತೇವೆ, ಅದಾಗಿದ್ದೇನೆ ಅನ್ನುವ ದೃಢತೆಯಿಂದ ಕೂತ್ಕೊಳ್ಳೋದಿಲ್ಲ. ವ್ಯತ್ಯಾಸ ಏನು? ಈಗ ನಾನು ದಿಲೀಪ ಆಗಬೇಕು ಅಂತ ಕೂತ್ಕೊಂಡ್ರೆ ಏನು ಮಾಡ್ಬೇಕಾಗಿಲ್ಲ, ಅದಾಗ್ಲೇ ಆಗ್ಬಿಟ್ಟಿದ್ದೇನೆ ಸಹಜವಾಗಿ. ಏನು ತಿಳ್ಕೊಳ್ಳಬೇಕಾಗಿಲ್ಲ, ಅದು ದಿಲೀಪನೇ ನಾನು. ಆದ್ರೆ ಇಲ್ಲ, ನಾನು ದಿಲೀಪ ಅಲ್ಲ ಅನ್ನುವ ಭಾವದಲ್ಲಿ ಕೂತು ದಿಲೀಪ ಆಗಬೇಕು, ನೆನ್ನೆ ಆಗಿದ್ದೆ ಅಥವಾ ನಾಳೆ ಆಗ್ತೀನಿ, ಇದನ್ನು ಮಾಡಬೇಕು, ಹಾಗಾಗಿ ನಾನೇನೋ ಮಾಡಬೇಕು ಅಂತ ಕೂತ್ರೆ ನಾನು ಮಾಡಿದ್ದು ಸರಿನಾ, ನಾನು ಮಾಡಿದ್ದು ತಪ್ಪ, ನಾನು ಮಾಡ್ತಾ ಇರೋದು ಸರಿನಾ, ಅವ್ರು ಹೇಗೆ ಮಾಡಿದ್ರು, ಅವ್ರಿಗೆಲ್ಲ ಗೊತ್ತು, ನನಗೆ ಗೊತ್ತಿಲ್ವಲ್ಲ, ಹೀಗೆ ಹಲವು ಬಗೆಯ ದ್ವಂದ್ವಗಳು ಎದ್ದು 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 ನಾನು ದಿಲೀಪ ಆಗುವ ಪ್ರಯತ್ನದಿಂದ ಬಹುಶಃ ನಮ್ಮನ್ನು ದೂರ ಎಳ್ಕೊಂಡು ಹೋಗ್ತಾ ಇರ್ತ ಆಲೋಚನೆಗಳೇ ಬಂದು ಇದು ನಾವು ಗಮನಿಸ್ಬೇಕಾದ್ರೆ ಅದು ನಾನು ಹೇಳ್ತಾ ಇರೋದು ಈ ದೇಹ ಭಾವದಿಂದ. ಹಾಗೆ ನಾವು ಆತ್ಮವೇ ಆಗಿರುವುದರಿಂದ ಆತ್ಮ ಆಗಬೇಕು ಅನ್ನುವ ಪ್ರಯತ್ನವು ಅದೇ ರೀತಿಯಾದ ಪ್ರಯತ್ನವೇ. ಯಾವುದು ನಾವು ಆತ್ಮವಾಗಿದ್ದೇವೋ, ಈಗ ನೀರಿನಲ್ಲಿ ಒಂದು ನೀರು ಬಟ್ಟಲಿನಲ್ಲಿ ನೀರಿದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದಿಷ್ಟು ಕಲುಷ ಇದೆ ಅಂತ ಇಟ್ಕೊಳ್ಳಿ, ಆ ಕಲುಷಗಳೆಲ್ಲ ಆ ನೀರು ತಿಳಿಯಾದ ನೀರನ್ನ ನೋಡಕ್ ಬಿಡ್ತಾ ಇಲ್ಲ ಅಂತ ನಾನು ಕೈ ಹಾಕಿ ಅದನ್ನ ರಾಡಿ ಮಾಡ್ತಾ ಹೋದಷ್ಟು ಆ ಕಲುಷ ನೀರಿನಲ್ಲಿ ಹರಡ್ಕೊಂಡೇ ಕೂತಿರುತ್ತೆ. ಅದೇ ಏನು ಮಾಡದೆ ಸುಮ್ಮನೆ ಬಿಟ್ಟು ಬಿಟ್ಟರೆ
ನಾ ಆ ನೀರಿನಲ್ಲಿ ಕಲುಷತ್ವ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕಲುಷತ್ವ ಎಲ್ಲ ನೀರಿನ ಕೆಳಕ್ಕೆ ಹೋಗಿ ಬುಡದಲ್ಲಿ ನಿಂತು ಬಿಟ್ಟಾಗ ಆ ನೀರು ಶುದ್ಧವಾದ ನೀರು ಅಷ್ಟೇ ಉಳಿಯುವಂತ. ಹಾಗೆ ಶುದ್ಧವಾಗಿ ಈ 10 ನಿಮಿಷ ಆತ್ಮವಿಚಾರದಿಂದ ನಾವು ಪಡೆದದ್ದೇನಪ್ಪ ಅಂದರೆ, ಈ ಮನಸ್ಸಿನ ದ್ವಂದ್ವಗಳು, ಮನಸ್ಸಿನ ಗೊಂದಲಗಳನ್ನು ನಾನು ಹಿಡ್ಕೊಂಡ್ಬಿಟ್ಟಾಗ ಆ ನೀರಿನಲ್ಲಿ ಕೈ ಹಾಕಿದ ಹಾಗೆ ಹಿಡ್ಕೊಂಡಿರೋದೇ ಅದನ್ನು ಶಾಂತಿ ಮಾಡಬೇಕು ಅನ್ನೋದಕ್ಕೆ ವಿರುದ್ಧವಾದ ದಾರಿ. ಸುಮ್ಮನೆ ಇದ್ದು ಬಿಟ್ಟರೆ ಸಹಜ ಅದು ಬೇಡ, ಇದು ಯಾರಿಗೆ ಆಲೋಚನೆ ಎಂಬಂತೆ ವಿಚಾರ ಮಾಡಿ ಬಿಡ್ತಾ ಹೋದಾಗ ಸಹಜವಾದ ಶಾಂತಿ ನೆಲೆ ನಮ್ಮಲ್ಲಿ ಇದ್ದೇ ಇದೆ. ಹಾಗಾಗಿ ಭಗವಂತ ಇಲ್ಲಿ ಏನು ತೋರಿಸ್ಕೊಡ್ತಾ ಇದ್ದಾರೆ, ಏನೂ ಮಾಡದೆ, ಏನನ್ನೂ ತಿಳಿಯದೆ ಸುಮ್ಮನೆ ಇದ್ದರೆ ನಮ್ಮ ಸ್ವರೂಪ ಸಹಜವಾಗಿ ಬರುತ್ತೆ. ಏನೋ ಮಾಡುವುದು, ಏನನ್ನೋ ತಿಳಿಯುವುದು ಅನ್ನುವ ಈ ಯತ್ನಗಳೆಲ್ಲ ಸಹಜವಾಗಿ ಇರುವ ಆತ್ಮವನ್ನ ಮಾಡುವುದು ಅನ್ನುವುದರಿಂದಲೋ, ತಿಳಿಯುವುದು ಅನ್ನುವುದರಿಂದಲೋ ಮುಚ್ಚಿಬಿಡ್ತೇವೆ. ಆ ಸಹಜವಾದ ಶಾಂತಿಯನ್ನ ಮುಚ್ಚಿಬಿಡ್ತೇವೆ. ಏನೋ ಮಾಡಬೇಕು ಅನ್ನೋದರಲ್ಲಿ ಶಾಂತಿಯನ್ನು ಮುಚ್ಚಿ ಮಾಡುವ ಕಡೆ ಗಮನ ಹೊರಟೋಗುತ್ತೆ. ಏನನ್ನು ತಿಳಿಯಬೇಕು ಅನ್ನೋದರಲ್ಲಿ ಶಾಂತಿಯನ್ನು ಮುಚ್ಚಿ ತಿಳಿಯುವುದರ ಕಡೆ ಗಮನ ಹೊರಟೋಗುತ್ತೆ. ಇದೆಲ್ಲವೂ ಪದೇ ಪದೇ ಮಾಡುವುದರಿಂದ ಸಹಜವಾಗಿರುವ ಶಾಂತಿ ನಮಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಆ ಋಷಿ ಮುನಿಗಳು ಏನು ಹೆಂಗೆ ಹೇಳ್ಕೊಟ್ರು ಅಂದ್ರೆ ಮೌನದಲ್ಲೇ. ದಕ್ಷಿಣಾಮೂರ್ತಿ ಕತೆ ಭಗವಂತರು ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಬ್ರಹ್ಮ ಈ ಸನಕ ಸನಾದಿಗಳನ್ನ ಸೃಷ್ಟಿ ಮಾಡಿ, ಅಯ್ಯ ನೀವೆಲ್ಲ ಸೃಷ್ಟಿ ಕಾರ್ಯವನ್ನು ನೋಡ್ಕೊಳ್ಳಿ, ನಾನು ಒಂದಷ್ಟು ದಿನ ಧ್ಯಾನಕ್ಕೆ ಹೋಗಿ ಕೂರ್ತೇನೆ ಅಂದಾಗ ಈ ಹುಟ್ಟಿದ ಮಕ್ಕಳು ಕೇಳ್ತಾರೆ, ಅಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಧ್ಯಾನವೇ ಶ್ರೇಷ್ಠ ನೀನು ಮಾಡ್ತಿರೋ ಕೆಲಸಕ್ಕಿಂತ ಅಂತ ಆದಮೇಲೆ ನಮ್ಮನ್ನು ಈ ಕೆಲಸಕ್ಕೆ ಹಚ್ಚಿಬಿಟ್ಟು ನೀನು ಯಾಕೆ ಧ್ಯಾನಕ್ಕೆ ಹೋಗೋದು, ನಮಗೂ ಅದನ್ನೇ ಕೊಡು ಅಂತ. ಹಾಗೆ ಕೇಳಿಕೊಂಡು ಅವರು ಬ್ರಹ್ಮಲೋಕಕ್ಕೂ ಹೋದಾಗ ಅಲ್ಲಿ ವಾಣಿ ವೀಣೆಯನ್ನು ಬಾರಿಸ್ತಾ ಇರ್ತಾರೆ, ಬ್ರಹ್ಮದೇವರು ಕೂತಿರ್ತಾರೆ, ಇವರೇನು ಹೇಳ್ಕೊಡ್ತಾರೆ, ಬ್ರಹ್ಮದೇವರು ಆ ವಾಣಿಯ ವೀಣೆಯಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ, ಇವರ ತಪಸ್ಸಿನ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಅಂತ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದಾಗ ಅಲ್ಲಿಯೂ ಲಕ್ಷ್ಮೀ ದೇವಿ ಕಾಲು ಸುತ್ತಾ ಇರ್ತಾರೆ, ನಾರಾಯಣ ಪೌಡಿಸಿರ್ತಾನೆ, ಅವರಾದ್ರೂ ದೂರ ದೂರ ಕೂತಿದ್ರು, ಇವರಿಬ್ರು ಒಬ್ಬರ ಪಕ್ಕ ಒಬ್ರು ಕೂತಿದ್ದಾರೆ, ಇವರೆಲ್ಲ ಹೇಳ್ಕೊಳಕ್ ಸಾಧ್ಯ, ಪ್ರಾಪಂಚಿಕದ ವಿಷಯದಲ್ಲೇ ಇದ್ದಾರೆ ಅಂತ ಅವರನ್ನು ಬಿಟ್ಟು ಕೈಲಾಸಕ್ಕೆ ಬರ್ತಾರೆ. ಅಲ್ಲಿ ಶಿವ ಪಾರ್ವತಿ ಅರ್ಧ ದೇಹ ಅರ್ಧ ನಾರೀಶ್ವರನಾಗಿ ಕೂತಿರ್ತಾನೆ, ಅವರಾರು ಬೇರೆ ಬೇರೆ ಕೂತಿದ್ರು, ಇವರೊಬ್ರು ಒಬ್ರು ಜೊತೆಯಲ್ಲೇ ಕೂತಿದ್ದಾರೆ, ಇವರೆಲ್ಲ ಹೇಳ್ಕೊಳಕ್ಕಾಗತ್ತೆ ಅಂತ ಹೊರಟು ಬಿಡ್ತಾರೆ ಕೈಲಾಸದಿಂದ. ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಹೋಗಿ ಪರಮಾತ್ಮ ಅವರಿಗೆ ಬೋಧನೆಯನ್ನು ಮಾಡಿ ಅಂತ. ಆಗ ದಕ್ಷಿಣಾಮೂರ್ತಿಯಾಗಿ ಶಿವ ಆ ಸನಕ ಸನಾದಿಗಳನ್ನು ಭೇಟಿ ಮಾಡಿದಾಗ ಅವರಿಗೆ ದಿನ ಪಾಠ ಮಾಡ್ತಾ ಇದ್ದಾಗ ಅವರು ದಿನ ಒಂದು ಹೊಸ ಡೌಟ್ ಅಥವಾ ಒಂದು ಹೊಸ ಗೊಂದಲವನ್ನು ಈ ಆತ್ಮದ ಬಗ್ಗೆ ಇಟ್ಕೊಂಡು ಗುರುಗಳ ಹತ್ರ ಬರ್ತಾರೆ ಪ್ರಶ್ನೆಯ ರೂಪದಲ್ಲಿ. ಅದಕ್ಕೆ ದಕ್ಷಿಣಾಮೂರ್ತಿಗಳು ಉತ್ತರ ಕೊಡ್ತಿರ್ತಾರೆ. ಅದು ಕೊಟ್ಟಾಗ ಮಾರನೇ ದಿನ ಅರ್ಥ ಆಯಿತು ಅಂತ ಅವ್ರಿಗೆ ಅನಿಸಲು ತಿರ್ಗ ಹೋಗಿ ಅದರ ಬಗ್ಗೆ ಇನ್ನೊಂದಿಷ್ಟು ವಿಚಾರ ಮಾಡಿದಾಗ ಬುದ್ಧಿಯಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನು ಪಟ್ಟಾಗ ಅದನ್ನ ಪಡೆಯಬೇಕು ಅನ್ನುವಂತೆ ಯತ್ನಗಳನ್ನು ಪಟ್ಟಾಗ ಮತ್ತೆ ಇನ್ಯಾವುದೋ ಒಂದು ಗೊಂದಲ ಅಥವಾ ಮರೆವು ಏನೋ ಬಂದ್ಬಿಡುತ್ತೆ, ಹೇಳ್ಕೊಟ್ಟಿದ್ದು ಮರೆತು ಹೋಗ್ಬಿಡುತ್ತೆ. ತಿರುಗಿ ಮತ್ತೆ ಬಂದು ಗುರುಗಳನ್ನು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ. ಆಗ ಒಂದು ವರ್ಷ ನಡೆಯಿತು ಅಂತ ಭಗವಂತ ಹೇಳ್ತಾರೆ. ಇದು ಈ ರೀತಿ ಒಂದು ವರ್ಷ ನಡೆದ ಮೇಲೆ
ಕೊನೆಗೆ ದಕ್ಷಿಣಾಮೂರ್ತಿ ಆದ ಶಿವ ಇದನ್ನ ಹೇಳ್ಕೊಡೋದಕ್ಕೆ ಮೌನವೇ ಸರಿ ಅಂತ ಹೇಳಿ ಅವರು ಮೌನದಲ್ಲಿ ನೆಲೆಸಿಬಿಡ್ತಾರೆ, ತಮ್ಮ ಸ್ವರೂಪದಲ್ಲಿ ನೆಲೆಸಿಬಿಡ್ತಾರೆ. ಆ ಸ್ವರೂಪದಲ್ಲಿ ನೆನೆಸಿದಾಗ ಇವರಿಗೆ ಹೇಳಿದ ಪ್ರಶ್ನೆಗಳೆಲ್ಲ, ಎತ್ತ ಪ್ರಶ್ನೆಗಳೆಲ್ಲ ಮತ್ತೆ ಆ ಮೌನದಲ್ಲೇ ನಾವು ಜೀವನವನ್ನೇ ನೋಡಬಹುದು. ಮೌನವಾಗಿರುವುದರಿಂದ ಒಂದು ಪ್ರಶ್ನೆ ಹೇಳುತ್ತೆ, ಅದಕ್ಕೆ ನಾವು ಗಮನ ಕೊಟ್ಟರೆ ಅದು ಶಕ್ತಿಯುತವಾಗಿ ನಿಲ್ಲುತ್ತೆ, ಮತ್ತೆ ಅದಕ್ಕೆ ಗಮನ ಅದಕ್ಕೆ ಉತ್ತರ ಸಿಕ್ಕಿದಾಗ ಅದು ತಿರ್ಗಿ ಮೌನಕ್ಕೆ ಬಂದಿಳಿಯುತ್ತೆ. ಈ ರೀತಿ ಚಕ್ರ ನಡೀತಾ ಇದೆ. ಅವರು ಅದನ್ನು ಒಳಗಡೆಯಿಂದ ಗಮನಿಸಿ ಮೌನ ಒಂದೇ ಸದಾ ಇರುವುದು ಎಂಬಂತೆ ಆ ಶಿಷ್ಯ ಗುರುಗಳಿಂದ ಆ ಉಪದೇಶವನ್ನು ಪಡೆದು ಮತ್ತೆ ಮತ್ತೆ ಈ ಪ್ರಶ್ನೆ ಎನ್ನುವ ಗೊಂದಲಕ್ಕೆ ಯಾಕೆ ಹೇಳಬೇಕು, ಯಾಕೆ ಸಹಜವಾದ ಆನಂದ ಸಹಜವಾದ ಶಾಂತಿಯನ್ನು ಬಿಟ್ಟು ಈ ಪ್ರಶ್ನೆ ಎನ್ನುವ ಈ ವಿಚಾರ ಅನ್ನುವ ಇನ್ಯಾವುದೇ ಒಂದು ಗೊಂದಲಕ್ಕೆ ಸಿಕ್ಕಾಕ್ಕೋಬೇಕು, ಸಿಕ್ಕಾಕ್ಕೊಂಡು ಮತ್ತೆ ಯಾಕೆ ನಾವು ಅದೇ ಮೌನಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಪಡಿಬೇಕು, ಇದು ಹೇಗಿದೆ ಅಂತಂದ್ರೆ ಇಲ್ಲದ ತರಚುಗಾಯವ ತೆರೆದು ಕುಣ್ಣನಾಗಿ ಹುದು ಕಪಿ ಅಂತ ಡಿವಿ ಜಿಯವನ್ನು ಬರೀತಾರೆ. ತರಚು ಒಂದು ತಣ್ಣಗಾಯ ಅದನ್ನು ಕೆರೆದು 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 ದೊಡ್ಡದು ಮಾಡಿಕೊಂಡು ತರಚುಗಾಯವ ತೆರೆದು ಕುಣ್ಣನಾಗಿ ಹುದು ಕಪಿ ಕೊರತೆಯೊಂದನ್ನು ನೀನು ಮರಮರಳಿ ನೆನೆದು ದರೆಯೆಲ್ಲವನ್ನು ಶಪಿಸಿ ಮನದಿ ಮರಕವ ನಿರಿಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಅಂತ ಕೇಳ್ತಾರೆ. ಆ ರೀತಿ ಆಗ್ಬಿಡುತ್ತೆ, ಪದೇ ಪದೇ ಒಂದು ಕೊರತೆಯನ್ನ ಇನ್ನೊಂದು ಕೊರತೆಯನ್ನ ಇಟ್ಕೊಂಡು ನರಳಿ 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 ಅದು ಬದುಕೇ ಅನ್ನುವ ಪ್ರಶ್ನೆಯನ್ನ ಡಿವಿ ಜಿ ಅವ್ರ ಮುಂದೆ ಇಡ್ತಾರೆ. ಹಾಗೆ ನಾವು ಆತ್ಮವಿಚಾರ ಮಾಡ್ತಾ ಹೋದಾಗ ರಮಣರು ನಮಗೆ ತಿಳಿಸ್ಕೊಡೋದು ಏನಪ್ಪ ಇದರ ಮೂಲಕ ಅಂತಂದ್ರೆ, ಆ ಮೌನವೇ ನಾವಾಗಿರ್ಬೇಕಾದ್ರೆ ಈ ದ್ವಂದ್ವಗಳನ್ನು ಹಿಡ್ಕೊಂಡು ಯಾವ್ಯಾವುದೋ ದ್ವಂದ್ವಗಳು, ಹೆಸರು ಕೀರ್ತಿ, ಏನನ್ನು ಪಡೀಬೇಕು ಏನನ್ನು ಕಳ್ಕೋಬೇಕು, ಮನಸ್ಸಿದೆ ದೇಹವಿದೆ ಎಂಬ ಎಲ್ಲ ದ್ವಂದ್ವಗಳನ್ನು ಹಿಡ್ಕೊಂಡು ಹಿಡ್ಕೊಂಡು ಕೊರತೆಯನ್ನು ಸೃಷ್ಟಿಸಿಕೊಂಡು ಮಯಕ್ಕೆ ಶಾಂತಿಯನ್ನು ಕಳ್ಕೊಂಡು ನರಳುವುದು ಇದೇ ಬದುಕೆ ಎಂಬಂತೆ ಕೇಳ್ತಾ ಇದ್ದಾಗಿದೆ. ಆದ್ದರಿಂದ ಅದು ಗುರುವು ರಮಣರೂ ಸಹ ಮೌನದಲ್ಲೇ ನಮಗೆ ಅದನ್ನು ಉಪದೇಶಿಸಿದ್ದಾರೆ. ಈಗಲೂ ಅವರು ಮೌನದಲ್ಲೇ ಹೃದಯದಲ್ಲಿದ್ದಾರೆ, ಆ ಮೌನಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ನಾವು ಸಹ ಈ ಶ್ಲೋಕದ ಮೂಲಕ ತಿಳಿಯಬೇಕಾದ್ದೇನಪ್ಪ ಅಂದರೆ ಮತ್ತೆ ಆ ಮೌನಕ್ಕೆ ಹೋಗಬೇಕು. ಓಂ ನಮೋ ಭಗವತೆ ಶ್ರೀರಮಣ. ನಮೋ ರಮಣ. ಎಲ್ಲರಲ್ಲೂ, ಎಲ್ಲ ಜೀವಿಗಳಲ್ಲೂ, ಎಲ್ಲ ವಸ್ತುಗಳಲ್ಲೂ ಪ್ರಜ್ಞಾಮಯವಾಗಿ ಆತ್ಮಸ್ವರೂಪವಾಗಿ ಹೊಳೆಯುತ್ತಿರುವ ರಮಣರಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸುತ್ತಾ ಅವರ ಅಷ್ಟೋತ್ತರದ ಬಗ್ಗೆ, ಅದರ ಧ್ಯಾನ ಶ್ಲೋಕದ ಬಗ್ಗೆ ನಮ್ಮ ಸ್ಮರಣೆಯನ್ನು ಮುಂದುವರಿಸೋಣ. ಆ ಧ್ಯಾನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಭಗವಾನರನ್ನ ವಿಶ್ವನಾಥ ಸ್ವಾಮಿ ಹೇಳ್ತಾರೆ, ನಾವು ಸ್ಮರಣೆ ಮಾಡಬೇಕು. ಎಲ್ಲಿ ಸ್ಮರಣೆ ಮಾಡಬೇಕು ಅಂದರೆ ನಮ್ಮ ಹೃದಯದಲ್ಲಿ, ಹೃದಯ ಗುಹೆಯಲ್ಲಿ, ಗುಹೆಯೊಳಗೆ ಇರುವ ರಮಣನನ್ನು ಸ್ಮರಣೆ ಮಾಡಬೇಕು. ಎಂತಹ ರಮಣನನ್ನು, ಗೂಢವಾದ ಗಭೀರವಾದ ರಮಣನನ್ನು, ಗೂಢವಾಗಿದ್ದಾನೆ ಅವನು, ನಮಗೆ ಅನ್ಸುತ್ತೆ ಅವನೆಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಅದಕ್ಕೆ ನಾವು ಅವನ್ನ ಹುಡುಕ್ತಾ ಹೋಗ್ತಾ ಇರ್ತೀವಿ. ಅವನ ಧ್ವನಿಯನ್ನು ಕೇಳಿಕೊಂಡು, ಆ ನಾನು ನಾನು ಅನ್ನೋ ಧ್ವನಿಯನ್ನು ಕೇಳಿಕೊಂಡು, ಅಥವಾ ಅವನು ಎಲ್ಲ ಚಿಂತನೆಗಳಲ್ಲೂ ಆ ಪ್ರಜ್ಞಾರೂಪವಾಗಿ ಅಡಗಿದ್ದಾನೆ ಅನ್ನೋದನ್ನ ಕಾಣ್ಕೊಂಡು ನಾವು ಹುಡುಕ್ತಾ ಹೋಗ್ತಾ ಇರ್ತೀವಿ. ಆದರೆ ನಾವು ರಮಣನನ್ನು ಒಂದು ವಸ್ತು ಅಂತ ನೋಡಿದ್ರೆ, ಒಬ್ಬ ಮನುಷ್ಯ ಅಂತ ನೋಡಿದ್ರೆ,
ಎಲ್ಲರ ಹಾಗೆ ಅವನು ರಮಣ ಕೂಡ ಹಾಗೆಯೇ. ಅವನು ಒಂದ್ ಕಡೆ ಇದ್ದಾನೆ, ಒಂದು ದೇಹದಲ್ಲಿದ್ದಾನೆ, ನಮ್ಮ ಮುಂದೆ ಪ್ರತ್ಯಕ್ಷವಾಗಿದ್ದಾನೆ, ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಹೃದಯ ಮನೆಗೆ ಬಂದಿದ್ದಾನೆ, ಈಗ ಕಾಣ್ತಾ ಇದ್ದಾನೆ. ಆದ್ರೆ ಕಾಣ್ಬಿಟ್ಟು ಏನ್ ಮಾಡ್ತಿದ್ದಾನೆ, ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೋಗಿದ್ದಾನೆ, ಬಾ ನನ್ನ ಕಂಡು ಹಿಡಿ ಅಂತ ಹೇಳ್ತಾ ಇದ್ದಾನೆ ಅಂತ ನಾವು ಹುಡುಕ್ತಾ ಇರ್ತೀವಿ. ಭಗವಂತನನ್ನ ನಾವು ಎಲ್ಲ ಕಡೆಯಲ್ಲೂ ಹುಡುಕ್ತಾ ಇರ್ತೀವಿ. ಭಗವಂತ ಅನ್ನೋದು ನಮ್ಗೆ ಯಾಕೆ, ಏನು ನಮ್ಗೆ ಭಗವಂತ ಅನ್ನೋದು? ನಮಗೆ ಆನಂದಮಯವಾಗಿರೋದು, ಶಾಂತಿಪೂರ್ವಕವಾಗಿರೋದು. ಆ ಶಾಂತಿಯನ್ನು ನಾವು ಎಲ್ಲ ಕಡೆಯಲ್ಲೂ ಹುಡುಕ್ತಾ ಇರ್ತೀವಿ. ವಸ್ತುಗಳಲ್ಲಿ ಹುಡುಕ್ತಾ ಇರ್ತೀವಿ, ಅನುಭವಗಳಲ್ಲಿ ಹುಡುಕ್ತಾ ಇರ್ತೀವಿ, ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇದೆ ಅಂತ ನಮ್ಗೆ ಅನ್ಸ್ಬಿಟ್ಟಿದೆ. ಭಗವಾನ್ ಎಲ್ಲೋ ಒಂದ್ ಕಡೆ ಇದ್ದಾನೆ. ಕೆಲವೊಮ್ಮೆ ನಮ್ಗೆ ಸಂತೋಷ ಸಿಕ್ಬಿಡತ್ತೆ, ಕೆಲವೊಮ್ಮೆ ನಮ್ಗೆ ಶಾಂತಿ ಸಿಕ್ಬಿಡುತ್ತೆ, ಆಮೇಲೆ ಹೊರಟೋಗುತ್ತೆ. ಅವಾಗ ಮತ್ತೆ ಹುಡುಕ್ತೀವಿ. ಅದ್ ಯಾಕೆ ಅಂದ್ರೆ ಅದನ್ನ ಒಂದು ಪ್ರತ್ಯೇಕವಾಗಿ ಒಂದು ರೂಪ ನಾವು ಕೊಟ್ಬಿಟ್ಟಿದೀವಿ ಈ ಒಂದು ವಸ್ತುವಲ್ಲಿದೆ ಅಂತ. ಭಗವಾನರ ಭಕ್ತರೊಬ್ರು ಪೂಂಜಾಜಿ ಅಂತ ಅವರ ಹೆಸರು, ಪಪ್ಪಾಜಿ ಅಂತಾನು ಅವ್ರನ್ನ ಕರೀತಾರೆ, ಆಮೇಲೆ ಪೂಂಜಾಜಿ ಅಂತ ಅವರ ಹೆಸರು, ಪೂಂಜಾ ಅಂತ ಅವರ ಹೆಸರು. ಅವರು ಒಂದು ಹಿರಿಯ ಕೃಷ್ಣ ಭಕ್ತರು. ಯಾತಕ್ಕಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅವರು ಆಟ ಆಡ್ತಾ ಇರ್ಬೇಕಾದ್ರೆ ವಯಸ್ಸಲ್ಲಿ ಒಮ್ಮೆ ಅವರಿಗೆ ಒಂದು ಸಮಾಧಿಯ ಅನುಭವ ಆಗೋಯ್ತು. ಅವ್ರಿಗೆ ನಿರ್ವಿಕಲ್ಪ ಸಮಾಧಿಯ ಅನುಭವ ಆಗೋಯ್ತು. ಏ ಆಹ್ಲಾದ, ಸಂತೋಷ, ಆ ಮಿತಿ ಇಲ್ಲದ ಒಂದು ಆನಂದವನ್ನು ಅನುಭವಿಸಿದ್ರು. ಆದ್ರೆ ಅದರ ಕಾರಣ ಅವ್ರಿಗೆ ಗೊತ್ತಾಗಿಲ್ಲ. ಅದು ಎಲ್ಲಿಂದ ಬಂತು, ಯಾತಕ್ ಬಂತು, ಯಾತಕ್ ನಾನು ಇಷ್ಟು ಆನಂದವನ್ನು ಅನುಭವಿಸಿದೆ, ಅದು ಮತ್ತೆ ಹೊರಟೋಯ್ತು. ಹೊರಟೋದ ಮೇಲೆ ಏನಾಗುತ್ತೆ, ಯಾವುದೋ ಒಂದು ಒಳ್ಳೆ ವಸ್ತು ನಮ್ಗೆ ಸಿಕ್ಬಿಟ್ಟು ಆಮೇಲೆ ಅದು ಕಳ್ಕೊಂಡ್ಬಿಟ್ಟಾಗ ನಮ್ಗೆ ದುಃಖ ಆಗುತ್ತೆ. ಅದನ್ನ ಕಳ್ಕೊಂಡ್ಬಿಟ್ಟಿವಿ ಅಂತ ಒಂದು ಏನೋ ಒಂದು ಮನಸ್ಸಲ್ಲಿ ಒಂದು ಯೋಚನೆ ಬಂದಾಗ್ಲೂ ನಮ್ಗೆ ದುಃಖ ಆಗುತ್ತೆ. ಆ ವಸ್ತುವಿನ ಕಡೆ ನಾವು ಜಾಸ್ತಿ ಗಮನನೇ ಕೊಡದಲೇ ಕೂಡ ಇದ್ದಿರಬಹುದು, ಆದ್ರೆ ಅದು ಕಳೆದೋಯ್ತು ಅಂತ ಅನ್ಕೊಳ್ಳಿ, ಅದು ಎಷ್ಟು ದೊಡ್ಡ, ಎಷ್ಟು ಮುಖ್ಯವಾದ ವಸ್ತು ಆಗ್ಬಿಡುತ್ತೆ ಅಂತ ರವೀಂದ್ರನಾಥ್ ಟೆಗೋರ್ ಹೇಳ್ತಾರೆ. ಅವರ ಒಂದು ಕವಿತೆಯಲ್ಲಿ ಹೇಳ್ತಾರೆ, ನಕ್ಷತ್ರಗಳೆಲ್ಲ ಅಷ್ಟು ಸಂತೋಷದಿಂದ ಆಟ ಆಡ್ತಾ ನರ್ತನ ಮಾಡ್ತಾ ಇತ್ತು, ಏನೋ ಒಂದ್ ಸಮಯ ಅವ್ರಿಗೆ ಅನ್ಸ್ಬಿಡ್ತು ಒಂದು ನಕ್ಷತ್ರ ಕಳ್ದೋಗಿದೆಪ್ಪ ಅಂತ ಅನ್ಸ್ಬಿಡ್ತು. ಆ ಒಂದು ನಕ್ಷತ್ರ ಕಳ್ದೋಯ್ತು ಅಂದ ಮೇಲೆ ಅಯ್ಯೋ ಎಲ್ಲರೂ ಅದನ್ನು ಹುಡುಕ್ತಾ ಇದಾರೆ, ಎಲ್ಲ ನಕ್ಷತ್ರಗಳು ಹುಡುಕ್ತಾರೆ 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 ಹುಡುಕ್ತಾ ಹುಡುಕ್ತಾ ಇರ್ತಾರೆ. ಆ ನಕ್ಷತ್ರ ತುಂಬಾ ಚೆನ್ನಾಗಿತ್ತಪ್ಪ. ನಾವು ಕೆಲವೊಮ್ಮೆ ಹಂಗೆ ಮಾಡಿರ್ತೀವಿ, ಏನೋ ಒಂದು ಬರೆದಿಟ್ಟಿದ್ಬಿಟ್ಟಿರಿ, ಆಮೇಲೆ ಅದು ಸಿಗೋದಿಲ್ಲ ನಮಗೆ, ಮತ್ತೆ ಆ ಒಂದು ವಿಷಯದ ಮೇಲೆ ಏನೋ ಬರಿಬೇಕಾಗುತ್ತೆ. ಅದೇ ಬರ್ದಿತ್ತಿದ್ದೆ ಅಲ್ಲ, ತುಂಬಾ ಚೆನ್ನಾಗಿತ್ತು, ಅದೇನೋ ಸಿಗ್ತಾ ಇಲ್ಲ ನಮ್ಗೆ ಅಂತ ಅದು ತುಂಬಾ ಮುಖ್ಯವಾಗ್ಬಿಡುತ್ತೆ. ಹಾಗಾಗಿ ಕಳ್ಕೊಂಡಿರೋ ವಸ್ತು ಅದು ಸಿಕ್ಕಿದ ಮೇಲೆ ಅಯ್ಯೋ ಇಷ್ಟೇನ ಬರ್ದಿದ್ದು ಅಂತಾನು ಅನ್ಸ್ಬೋದು, ಆದ್ರೆ ಕಳೆದೋಯ್ತು ಅನ್ನೋ ಒಂದು ಬೇಸರ ಇರುತ್ತಲ್ಲ, ಆ ರೀತಿ ಆ ಆನಂದವನ್ನು ಕಳೆದವರು ಅವರ ತಾಯಿಯನ್ನು ಕೇಳಿದ್ರು, ಏನಮ್ಮ ಮಾಡೋದು ಅಂತ. ತಾಯಿ ಆಕೆ ಕೃಷ್ಣ ಭಕ್ತೆ ಹೇಳಿದ್ರು, ಕೃಷ್ಣನನ್ನು ನೀನು ಭಜನೆ ಮಾಡು, ನೀನು ಕೃಷ್ಣನನ್ನು ಧ್ಯಾನ ಮಾಡು, ಅವಾಗ ನಿನಗೆ ಆ ಆನಂದ ಸಿಗುತ್ತೆ. ಹಾಗಾಗಿ ಮಾಡಿದ್ರು ಮಾಡಿದ್ರು ಮಾಡಿದ್ರು, ಅವಾಗವಾಗ ಕೃಷ್ಣ ದರ್ಶನ ಕೊಡೋನು, ಆವಾಗ ಆನಂದ ಸಿಗ್ತಾ ಇತ್ತು, ಆಮೇಲೆ ಅವನು ಕಾಣೆ ಆಗೋನು, ಆವಾಗ ಅವ್ರ ದುಃಖ ಬಂದ್ಬಿಡ್ತಾ ಇತ್ತು. ಕೃಷ್ಣನನ್ನು ಹೇಗೆ ಸದಾ ಕಾಣೋದು ಅಂತ ಇರೋ ಸಂತರ ಹತ್ರ ಎಲ್ಲರ ಹತ್ರನು ಕೇಳಿದ್ರು, ಋಷಿ ಮುನಿಗಳ ಹತ್ರ ಕೇಳಿದ್ರು, ಯಾರು ಅವ್ರಿಗೆ ಒಂದು ಮನದಟ್ಟುವಂತ ಒಂದು ಉತ್ತರವನ್ನು ನೀಡಿರ್ಲಿಲ್ಲ. ಕೊನೆಗೆ ಅವ್ರ ಮನೆಗೆ ಯಾರೋ ಒಬ್ರು ಸಂತರು ಬಂದರು, ಅವ್ರನ್ನ ಕೇಳಿದ್ರು, ಅವ್ರು ಹೇಳಿದ್ರು ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿಗಳು ಅಂತ ಇದ್ದಾರೆ, ಅವ್ರನ್ನ ಹೋಗಿ ಕೇಳಿ ಅಂತ. ಖಂಡಿತ ಅವ್ರು ನಿಮಗೆ ಸರಿಯಾದ ಉತ್ತರವನ್ನು ನೀಡ್ತಾರೆ. ಅದಕ್ಕೆ ತಕ್ಕನಾಗಿ ಅವರ ಜೀವನದಲ್ಲಿ ಕೆಲವೊಂದು ಸಂಭವಗಳೆಲ್ಲ ನಡೆದು ಅವರು ತಮಿಳ್ನಾಡಿಗೆ, ಚೆನ್ನೈಗೆ, ಆಗಿನ ಮದ್ರಾಸ್ಗೆ ಬರುವಂತ ಆಯಿತು. ಅಲ್ಲಿಂದ ಅವ್ರಿಗೆ ಬಿಡುವು ಕೂಡ ಸಿಕ್ಬಿಡ್ತು, ತಿರುವಣ್ಣಾಮಲೆಗೆ ಬಂದರು. ತಿರುವಣ್ಣಾಮಲೆಗೆ ಬಂದು ರಮಣರ ಮುಂದೆ ಬಂದಾಗ ಅವ್ರಿಗೆ ಅಚ್ಚರಿಯಲ್ಲ, ಒಂಥರ ಕೋಪನೇ ಬಂದ್ಬಿಡ್ತು. ಯಾಕಂದ್ರೆ ಅವರ ಮನೆಗೆ ಬಂದವರೇ ಇವರು, ಅವ್ರು ಅನ್ಕೊಂಡ್ಬಿಟ್ರು ಇವರು ಎಂತಹ ಸಾಧು, ತನ್ನ ಬಗ್ಗೆ ಬಂದು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ,
ಬನ್ನಿ ತಿರುವಣ್ಣಾಮಲೆಗೆ ಅಂತ ಹೇಳಿ ಅಂತ ಕೋಪ ಮಾಡ್ಕೊಂಡು ಹೊರಡಕ್ಕಿದ್ರು. ಆಗ ಇನ್ನೊಬ್ರು ಭಕ್ತರು ಕೇಳಿದ್ರು, ಯಾಕೆ ಈಗ್ಲೇ ಬಂದ್ರಿ, ಈಗ್ಲೇ ಹೊರಡ್ತಾ ಇದ್ದೀರಲ್ಲ, ಏನಾಯ್ತು ಅಂತ. ಅಲ್ಲ, ಇವ್ರು ಆ ಕಡೆ ಬಂದು ಪಂಜಾಬ್ಗೆ ಬಂದು, ಎಲ್ಲಿ ಈಗಿನ ಪಾಕಿಸ್ತಾನ, ಪಂಜಾಬ್ಗೆ ಬಂದು ತನ್ನ ಪ್ರಚಾರವನ್ನು ಮಾಡ್ಕೊಂಡು ಬಂದ್ರು ಅಂತ ಹೇಳಿದ್ರು. ಹೌದಾ? ಆತರ ಎಲ್ಲ ಸಾಧ್ಯವಿಲ್ಲವಲ್ಲ, ಯಾಕಂದ್ರೆ ರಮಣರು ಇಲ್ಲನ ಈ ಜಾಗವನ್ನು, ಅರುಣಾಚಲವನ್ನು ಬಿಟ್ಟು ಎಲ್ಲಿಗೂ ಹೋಗ್ಲಿಲ್ವಲ್ಲ ಅಂತ ಅವರು ಆ ಭಕ್ತರು ಹೇಳಿದ್ರು. ಹೌದಾ, ಸರಿ ಅಂತ ಬಂದು ಕೂತ್ಕೊಂಡ್ರು. ರಮಣರನ್ನು ಕೇಳಿದ್ರು, ನೀವು ನನಗೆ ಕೃಷ್ಣರನ್ನು ತೋರಿಸಬಲ್ಲರ ಅಂತ. ಭಗವಾನ್ ಹೇಳಿದ್ರು, ಇಲ್ಲ, ನಾನು ತೋರ್ಸಕ್ ಆಗೋದಿಲ್ಲ, ಯಾಕಂದ್ರೆ ಆ ಕೃಷ್ಣ ಅನ್ನೋನು ನಿಮ್ಮನ್ನು ಬಿಟ್ಟು ಬೇರೆಯಾಗಿ ಇಲ್ವೇ ಇಲ್ವಲ್ಲ ಅಂತ ಹೇಳಿದ್ರು. ಅವರ ಕಣ್ಣೋಟದಿಂದ ಅವ್ರಿಗೆ ಒಂದು ಆಹ್ಲಾದಕರವಾದ ಒಂದು ಅನುಭವ ಆಯ್ತು. ಆದರೂ ಅವರು ಅದನ್ನು ನಂಬಲಿಕ್ಕೆ ಸರಿ ತಯಾರಿರಲಿಲ್ಲ. ಯಾಕಂದ್ರೆ ನಾವು ಒಂದು ವಿಷಯ ಒಂದು ಒಂದು ಕಡೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ ನೋಡಿ, ಅದು ನಮ್ಗೆ ಸುಳ್ಳು ಅಂತ ನಂಬೋದಕ್ಕೆ ಆಗೋದಿಲ್ಲ. ಅದು ಅದಕ್ಕಿಂತ ಹೆಚ್ಚಾಗಿರೋ ಒಂದು ಸತ್ಯ ಇದೆ ಅಂತ ಕೂಡ ನಾವು ನಂಬಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರು, ಇಲ್ಲ, ಈ ಸಾಧುವಲ್ಲಿ ನಮ್ಗೆ ತೋರ್ಸಕ್ಕೇನು ತೋರ್ಸಕ್ಕಾಗಲ್ಲ ಅಂತ ಹೇಳಿ ಹೋಗಿ ತಿರುವಣ್ಣಾಮಲೆಯಲ್ಲೇ ಬೇರೆ ಜಾಗದಲ್ಲಿ ಕೂತು ಧ್ಯಾನವನ್ನು ಮಾಡಿ ಕೃಷ್ಣನ ಜೊತೆಗೆ ಆಟ ಆಡಿ ಮತ್ತೆ ಬಂದ್ರು. ಹೆಮ್ಮೆಯಿಂದ ಬಂದ್ರು, ರಮಣರ ಹತ್ರ ಬಂದು ಹೇಳ್ಕೊಳಕ್ ಬಂದ್ರು. ರಮಣರು ಕೂಡ, ಎಲ್ಲಪ್ಪ ಇದ್ರಿ ನೀವು ಇಷ್ಟು ದಿವ್ಸ? ನಾನು ಆ ಕಡೆ ಇದ್ದೆ, ಅಡಿಯಣ್ಣಾಮಲೆ ಕಡೆ ಇದ್ದೆ. ಹೌದಾ, ಏನ್ ಮಾಡ್ತಿದ್ರಿ? ನಾನು ಕೃಷ್ಣ ಧ್ಯಾನವನ್ನು ಮಾಡಿದೆ, ಕೃಷ್ಣ ನನಗೆ ಕಂಡುಕೊಂಡ್ರು, ಕೃಷ್ಣನ ಜೊತೆಗೆ ಆಟ ಆಡಿದೆ, ಕೃಷ್ಣನ ಜೊತೆಗೆ ಊಟ ಮಾಡಿದೆ, ಕೃಷ್ಣನ ಜೊತೆಗೆ ಇದ್ದೆ ನಾನು ಅಂತ ಹೇಳ್ತಾರೆ. ಆವಾಗ ರಮಣ ಹೇಳ್ತಾರೆ, ಬಹಳ ಒಳ್ಳೇದು, ಕೃಷ್ಣನನ್ನು ನೋಡಿದ್ರ ನೀವು? ಬಹಳ ಒಳ್ಳೇದು, ಆದ್ರೆ ಈಗ್ಲೂ ನೋಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ರು. ಅಲ್ಲ, ಈಗ ನೋಡ್ತಾ ಇಲ್ಲ, ಯಾವಾಗಾದ್ರೂ ಅವನ್ ದರ್ಶನ ಕೊಟ್ಟಾಗ ನೋಡ್ತೀನಿಪ್ಪ, ಅದಾದ್ಮೇಲೆ ನೋಡೋದಿಲ್ಲ ಅಂತ. ಆವಾಗ ಭಗವಂತರು ಕೇಳಿದ್ರು, ಈ ತರ ಬಂದು ಹೋಗುವ ಭಗವಾನಲ್ಲಿ, ಬಂದು ಹೋಗುವ ಭಗವಂತನಲ್ಲಿ ಏನು ಸುಖ? ಭಗವಂತ ಅಂದಮೇಲೆ ಸದಾ ಸರ್ವಕಾಲ ಇರಬೇಕಲ್ಲ, ನಿಮ್ಮ ಜೊತೆಗೆಯೇ ಇರಬೇಕಲ್ಲ ಅಂತ ಹೇಳ್ಬಿಟ್ರು. ಆದ್ರೂ ಇವ್ರಿಗೆ, ಈ ಸ್ವಾಮಿಗೆ ನನ್ಗೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ, ಈ ಸ್ವಾಮಿಗೆ ಬೇಜಾರಾಗ್ತಾ ಇದೆ, ಅವ್ರದ್ದು ಕೃಷ್ಣನನ್ನು ನೋಡಿಲ್ಲ, ನಾನು ನೋಡಿದ್ದೀನಿ ಅಂತ ಅನ್ಕೊಂಡು ಊರಿಗೆ ಹೊರಟೋದ್ರು. ಅವ್ರು ಹೇಗೆ ಧ್ಯಾನ ಮಾಡೋರು ಅಂದ್ರೆ, ಪ್ರತಿ ಒಂದು ಶ್ವಾಸಕ್ಕೂ ಕೂಡ ಅವರು ಕೃಷ್ಣ ನಾಮವನ್ನು ಜಪ ಮಾಡ್ತಾ ಇದ್ರು. ರಾತ್ರಿ ಎಲ್ಲ ಕೂಡ ನಿದ್ದೆ ಮಾಡ್ತಿರ್ಲಿಲ್ಲ, ಅಂತಹ ಕೃಷ್ಣ ಜಪ ಮಾಡ್ತಾ ಇರೋರು. ಒಂದ್ ದಿವಸ ಅವ್ರಿಗೆ ರಾಮ ಲಕ್ಷ್ಮಣ ದರ್ಶನ ಪಡೆದು ಮತ್ತೆ ಈ ಜಪ ನಿಂತೋಯ್ತು. ಮನದಲ್ಲಿ ಶಾಂತಿ ಇದೆ, ಆದ್ರೆ ಜಪ ನಿಂತೋಯ್ತು. ಯಾಕೆ ನಿಂತೋಯ್ತು ಅಂತ ಒಂದು ಮನಸ್ಸಲ್ಲಿ ಒಂದ್ ಸ್ವಲ್ಪ ಗೊಂದಲ. ಮತ್ತೆ ಈ ರಮಣ ಮಹರ್ಷಿಗಳೇ ಏನೋ ಮಾಡಿರ್ಬೇಕು ಏನೋ ಅಂತ ರಮಣರ ಹತ್ರ ಬರ್ತಾರೆ. ರಮಣರ ಹತ್ರ ಬಂದಾಗ ಬಂದು ಮತ್ತೆ ಕೇಳ್ತಾರೆ, ಈ ತರ ಆಗೋಯ್ತು, ಏನಾಯ್ತು, ಯಾತಕ್ಕಾಯ್ತು ಅಂತ ಕೇಳ್ತಾನೆ. ರಮಣರು ಕೇಳ್ತಾರೆ, ಸರಿ ನೀವು ಹೇಗ್ ಬಂದ್ರಿ ಅಂತ ಕೇಳ್ತಾರೆ. ಇವರು ಸರಿಯಾಗಿ ನೇರವಾದ ಯಾವ್ದಕ್ಕೂ ಉತ್ತರ ಕೊಡಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು, ಸರಿ ನಾನು ಟ್ರೈನನ್ ಬಂದೆ ಚೆನ್ನೈಯಿಂದ, ಮತ್ತೆ ಸ್ಟೇಷನಿಂದ ಆಶ್ರಮಕ್ಕೆ ಹೇಳಿ ಬಂದ್ರಿ, ಹೇಗ್ ಬಂದ್ರಿ? ಒಂದು ಜಟ್ಕ ಗಾಡಿನಲ್ಲಿ ಬಂದೆ. ಸರಿ, ಆ ಟ್ರೈನ್ ಎಲ್ಲಿ ಈಗ? ಅದ್ರ ಪಾಡಿಗೆ ಅದು ಹೊಟ್ಟೋಯ್ತು, ಜಟ್ಕ ಗಾಡಿ ಅದು ಅದ್ರ ಪಾಡಿಗೆ ಹೊಟ್ಟೋಯ್ತು. ಸರಿ, ನಿಮ್ಗೆ ರಬಡರು ಹೇಳಿದ್ರು, ನಿಮ್ಗೆ ಅಲ್ಲಿಂದ ಬರೋದಕ್ಕೆ, ಚೆನ್ನೈಯಿಂದ ತಿರುವಣ್ಣಾಮಲೆಗೆ ಬರೋದಕ್ಕೆ ಒಂದು ಟ್ರೈನ್ ಬೇಕಾಯ್ತು, ತಿರುವಣ್ಣಾಮಲೆ ಸ್ಟೇಷನ್ ಇಂದ ಇಲ್ಲಿಗೆ ಬರಕ್ಕೆ ನಿಮಗೆ ಜಟ್ಕ ಗಾಡಿ ಬೇಕಾಯ್ತು, ಇವಾಗ ಎರಡೂ ಬೇಡವಲ್ಲ, ಯಾಕಂದ್ರೆ ಬಂದಾಯ್ತು. ಅದೇ ರೀತಿ ನೀವು ಕೃಷ್ಣನನ್ನು ನೋಡಿ, ಅವನ ಜೊತೆಗೆ ಆಟ ಆಡಿ, ಎಲ್ಲ ಮಾಡಿ, ಅವನ ಧ್ಯಾನ ಜಪವನ್ನು ಕೂಡ ಮಾಡಿದ್ದು ಯಾತಕ್ಕೆ? ಅವನನ್ನು, ಅವನ ನಿಜ ಸ್ವರೂಪವನ್ನು ನಿಮ್ಮೊಳಗೆ ಕಂಡು ಅದರಲ್ಲೇ ನೀವು ತಲ್ಲೀನರಾಗೋದಕ್ಕೆ. ಆಮೇಲೆ ಏನು ಗೊತ್ತಾಗತ್ತೆ? ಕೃಷ್ಣ ನನ್ನೊಳಗೆ ಇಲ್ಲ, ನಾನು ಕೃಷ್ಣನೊಳಗೆ ಇದ್ದೀನಿ, ನಾನು ದೇವರೊಳಗೆ ಇದ್ದೀನಿ, ಆತ್ಮದಲ್ಲಿ ದೇಹವಿದೆ ಅಂತ ಭಗವಾನ್ ಹೇಳ್ತಾರೆ. ದೇಹದಲ್ಲಿ ಆತ್ಮವಿಲ್ಲ. ಆವಾಗ ಏನಾಗತ್ತೆ? ಆ ನೆಲೆಯನ್ನು ನೀವು ಪಡೆದು ಬಿಟ್ಟಿದ್ದೀರಾ, ಇನ್ನು ಮುಂದೆ ನಿಮಗೆ ಜಪ ಧ್ಯಾನದ ಅವಶ್ಯಕತೆ ಇಲ್ಲ ಅಂತ ರಮಣರು ತಿಳಿಸ್ಕೊಟ್ಟದ್ದಲ್ಲೇ ಅವ್ರಿಗೆ ಆ ನೆಲೆಯ ಸಂಪೂರ್ಣತೆಯ ಅರಿವು ಆಯಿತು. ಆ ರೀತಿ ವಿಶ್ವನಾಥ ಸ್ವಾಮಿ ನಮಗೆ ಹೇಳ್ತಾರೆ, ನಾವು ನಮ್ಮ ಹೃದಯದಲ್ಲಿ ರಮಣ ಇದ್ದಾನೆ, ಆದರೆ ನಿಜ ಹೇಳಬೇಕು ಅಂದರೆ ನಿಮಗೆ ನಾವೇ ಅವನೊಳಗೆ ಇರೋದು. ಯಾಕಂದರೆ
ಯಸ್ಯೋರ್ಮಿಮಾತ್ರಂ ಭುವನಂ ಸಮಸ್ತಂ. ಈ ಇಡೀ ವಿಶ್ವ ಇದೆಯಲ್ಲ, ಇಡೀ ವಿಶ್ವದಲ್ಲಿ ಎಲ್ಲವೂ ಕೂಡ ಅವನಲ್ಲಿ ಒಂದು ಚಿಕ್ಕ ಒಂದು ಅಂಶ, ಒಂದು ಚಿಕ್ಕಕ್ಕೂ ಚಿಕ್ಕವಾದ ಒಂದು ಅಂಶ ಅವನೊಳಗೆ. ನಾವು ಅವನೊಳಗೆ ಇದ್ದೀವಿ, ನಾವು ಅವನೊಳಗೆ ಇದ್ದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಮತ್ತೆ ಅವನು ನಮ್ಮಿಂದ ಎಲ್ಲಿ ಬಚ್ಚಿಟ್ಕೊಳಕ್ ಸಾಧ್ಯ? ನಮ್ಮ ಮನೆಯೊಳಗೆ ಅವನು ಬಂದ್ರೆ, ಅವನು ನಮ್ಮಿಂದ ಬೇರೆಯಾಗಿದ್ರೆ ಅವನು ನಮ್ಮಿಂದ ತನ್ನನ್ನೇ ಬಚ್ಚಿಟ್ಕೊಳಕ್ ಸಾಧ್ಯತೆ ಇದೆ. ಆದ್ರೆ ಎಲ್ಲಾ ಕಡೆಯೂ ಇರುವ ಅವನೊಳಗೆ ನಾವು ಇದ್ದಾಗ ಅವನನ್ನ ನಾವು ಯಾತ ಹುಡುಕ್ಬೇಕು? ಹುಡುಕಿದ್ರೆ ರಮಣರು ಹೇಳ್ತಾರೆ ಹೇಗಿರುತ್ತೆ ಗೊತ್ತಾ, ಅಂತ ಹುಡುಗಾಟ ಹೆಂಗಿರುತ್ತೆ ಅಂದ್ರೆ, ಯಾರೋ ಒಬ್ಬ ಗಗನವನ್ನು ಆಕಾಶವನ್ನು ಹುಡುಕಲು ಹೊರಟನಂತೆ. ಅಯ್ಯೋ ನನ್ನ ಆಕಾಶವನ್ನು ನೋಡ್ಬೇಕು ಅಂತ ಹೊರಟನಂತೆ. ಎಲ್ಲಪ್ಪ ಆಕಾಶ ಅಂತ ಎಲ್ಲರೂ ಸೇರ್ಕೊಂಡು ಆಕಾಶವ ಅದೆಲ್ಲಿರುತ್ತೆ ಹೇಗಿರುತ್ತೆ ಅಂತ ಹುಡುಕೋ ತರ ಆಗೋಯ್ತಲ್ಲ ಅಂತಾರೆ ರಮಣರು. ಆಕಾಶ ಎಲ್ಲಿರುತ್ತೆ? ಆಚೆ ಇರುತ್ತಾ? ಆಕಾಶ ಅನ್ನೋದು ಸ್ಪೇಸ್ ಅಂತೀವಿ, ಅದು ವ್ಯೋಮ, ಅದು ಎಲ್ಲ ಕಡೆಯೂ ಇದೆ. ಹೊರಗೆ ನೋಡಿದಾಗ ನೀಲಿ ಬಣ್ಣದಲ್ಲಿ ಇರುತ್ತೆ, ರಾತ್ರಿ ನೋಡಿದಾಗ ಕಪ್ಪು ಬಣ್ಣದಲ್ಲಿ ಇರುತ್ತೆ, ನಮ್ಮ ಮನೆ ಒಳಗೆ ನೋಡಿದಾಗ ಅದು ಕಣ್ಣಿಗೆ ಕಾಣೋದಿಲ್ಲ ಹೊರತು ಆಕಾಶ ಅನ್ನೋದು ಎಲ್ಲ ಕಡೆ ಇದೆ. ನಮ್ಮಲ್ಲಿ ಸುತ್ತಲೂ ಇದೆ, ನಮ್ಮ ಒಳಗೆಯೂ ಇದೆ, ಒಳಗೆಯೂ ಇದೆ, ಎಲ್ಲ ಕಡೆ ಇದೆ. ಅಂದ ಮೇಲೆ ನಾವು ಎಲ್ಲಾದರೂ ಆಕಾಶವನ್ನು ಹುಡುಕ್ತಾ ಹೋಗ್ಬೇಕಾ? ಹಾಗಾಗಿ ವಿಶ್ವನಾಥ ಸ್ವಾಮಿ ಹೇಳ್ತಾರೆ, ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ. ಈ ಇಡೀ ವಿಶ್ವವು ಕೂಡ ಅವನೊಳಗೆ ಅಡಗಿದೆ, ನಾನು ಕೂಡ ಅವನೊಳಗೇನೆ ಇದ್ದೀನಿ. ಅಂಥ ರಮಣನನ್ನು ನನ್ನ ಹೃದಯದಲ್ಲೂ ಪಡೆದು ನನ್ನ ಹೃದಯದಲ್ಲಿ ನಾನು ಸರಳವಾಗಿ ಅವನನ್ನು ಚಿಂತಿಸಬಹುದು ಅಂತ ಆ ಹೃದಯದಲ್ಲಿ ಧ್ಯಾನ ಮಾಡುತ್ತೇನೆ. ಇಂಥ ಒಂದು ಧ್ಯಾನವನ್ನು ನಮಗೆ ವಿಶ್ವನಾಥ ಸ್ವಾಮಿ ಬಹಳ ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇಂಥ ಒಂದು ಧ್ಯಾನವನ್ನು ಭಗವಾನರ ಅಪಾರ ಕರುಣೆಯಿಂದ ನಮಗೆ ಮಾಡೋದಕ್ಕೆ ಶಕ್ತಿಯೂ ಅವರು ನೀಡ್ತಾರೆ. ಆ ಶಕ್ತಿಯನ್ನು ಇನ್ನೂ ನಮ್ಮಲ್ಲಿ ಹೆಚ್ಚಿಸುವುದಕ್ಕೆ ಭಗವಾನರು ನಮಗೆ ಎಷ್ಟೋ ಸ್ತೋತ್ರಗಳನ್ನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಸ್ತೋತ್ರಗಳನ್ನು ಕೂಡ ನಾವು ಹೇಳಿದಾಗ ನಮ್ಮ ಆಂತರಿಕ ಧ್ಯಾನ ಶಕ್ತಿ ಹೆಚ್ಚುತ್ತೆ. ಆ ಸ್ತೋತ್ರಗಳಲ್ಲಿ ಒಂದು ಬಹಳ ಸುಂದರವಾದ ಒಂದು ಭಗವಾನರ ಅಕ್ಷರ ಮಣಮಾಲೆ, ಅದರ ಕನ್ನಡ ಅನುವಾದದ ಕೆಲವೊಂದು ಪದ್ಯಗಳನ್ನು ಈಗ ನಾವು ಕೇಳೋಣ, ಜೊತೆಗೂ ಹೇಳೋಣ. ಸಪ್ನಾ ಗಣೇಶ್ ಹಾಗೂ ಉಜ್ವಲ್ ಜಗದೀಶ್ ಅವರು ಈಗ ಹೇಳಲಿಕ್ಕಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಮನೆಯಿಂದೆಳೆದು ಮನದಲ್ಲಿ ಸೇರಿದ ಅನಂತ ನಿಲಯನೆ ಅರುಣಾಚಲ ನಿನ್ನ ರಹಸ್ಯವ ಬಯಲು ಮಾಡಿದೆನು ಮನ್ನಿಸಿ ಸಲಹೋ ಅರುಣಾಚಲ ಬೋಧಿಸು ವೇದಾಂತದ ನಿಜದರಿವನು ವೇದ ಸಾರವನು ಅರುಣಾಚಲ ನಿಂದಾ ಸ್ತುತಿದ ಸಹಿಸಿ ಶಿರದಿ ಅರವಿಂದ ಕರವನಿಡು ಅರುಣಾಚಲ ಮಂಜು ಕರಗುವಳು ನೀರೊಳು ತನ ತುಂಬಿಕೊ ನಿನ್ನೊಳು ಅರುಣಾಚಲ ನೆನದ ಗಳಿಗೆ ನೀ ಬಿಗಿದ ಕೃಪೆಯಲ್ಲಿ ಬಿಡುವುದು ಕುಣಿಕೆ ಅರುಣಾಚಲ ಸ್ಮರಿಸಿದೊಡನೆ ನೀ ಕೃಪಾ ಜಾಲದಲ್ಲಿ ಹಿಡಿದೆ ಜೇಡನೊಲು ಅರುಣಾಚಲ ನಿನ್ನ ನಾಮವನ್ನು ಕೇಳುವ ಜನಕ್ಕೆ ನಾ ಗಣ್ಯ ಸೇವಕನು ಅರುಣಾಚಲ ನನ್ನಂತಹ ಸಹಾಯಕ ದೀನರ ಮನ್ನಿಸು ಸಂತತ ಅರುಣಾಚಲ ಕೇಳಿ ಹೆ ಪ್ರಿಯ ಭಕ್ತರ ಸವಿ ಸ್ತೋತ್ರವ ಕೇಳಿ ಕಿರು ನುಡಿ ಅರುಣಾಚಲ
ಬಡ ನುಡಿಗಳ ನೀ ಸಹಿಸಿ ಸ್ವೀಕರಿಸು ಸಹನಾಚಲ ನೀ ಅರುಣಾಚಲ ಈ ಶ್ರೀಮಾಲೆಯ ತೊಡಿಸುವೆ ನಿಶ್ಚಲ ಭಕ್ತಿಯ ನೀಡೈ ಅರುಣಾಚಲ ಈ ಶ್ರೀಮಾಲೆಯ ತೊಡಿಸುವೆ ನಿಶ್ಚಲ ಭಕ್ತಿಯ ನೀಡೈ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲನು ಬಾಳಲಿ ಭಕ್ತರುಗಳು ಬಾಳಲಿ ಅಕ್ಷರ ವರ್ಣಮಾಲೆಯು ಬಾಳಲಿ ನಮೋ ರಮಣ ಒಂದು ಆವೃತ್ತಿ ಅಕ್ಷರ ವರ್ಣಮಾಲೆ ಇಂದಿಗೆ ಪೂರ್ತಿಯಾಗಿದೆ ಭಗವಂತರ ಅಪಾರ ಕರುಣೆಯಿಂದ ಈಗ ನಾವು ಇಂದಿನ ಸತ್ಸಂಗವನ್ನು ಭಗವಾನಿಗೆ ಅಷ್ಟೋತ್ತರ ಪೂಜೆಯನ್ನು ಸಲ್ಲಿಸಿ ಪೂರ್ತಿ ಮಾಡೋಣ ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣಾಷ್ಟೋತ್ತರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿದಾಶೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ ಓಂ ಮಹಾಸೇನ ಮಹಂಸೇನ ಜಾತಾಯ ನಮಃ ಓಂ ಶ್ರೀರಮಣಾಯ ನಮಃ ಓಂ ಗುರವೇ ನಮಃ ಓಂ ಅಖಂಡ ಸಂವಿದಾಕಾರಾಯ ನಮಃ ಓಂ ಮಹೌಜಸೇ ನಮಃ ಓಂ ಕಾರಣೋದ್ಭವಾಯ ನಮಃ ಓಂ ಜಗದ್ಧಿತಾವತಾರಾಯ ನಮಃ ಓಂ ಶ್ರೀಭೂಮಿನಾಥಸ್ಥಲೋಸ್ಥಿತಾಯ ನಮಃ ಓಂ ಪರಾಶರಕುಲೋತ್ತಂಸಾಯ ನಮಃ ಓಂ ಸುಂದರಾರ್ಯತಪಃಫಲಾಯ ನಮಃ ಓಂ ಕಮನೀಯಸುಚಾರಿತ್ರಾಯ ನಮಃ ಓಂ ಸಹಾಯಾಂಬಾ ಸಹಾಯವತೇ ನಮಃ ಓಂ ಶೋಣಾಚಲ ಮಹೋದೀನ ಮಾನಸಾಯ ನಮಃ ಓಂ ಸ್ವರ್ಣಹಸ್ತಕಾಯ ನಮಃ ಓಂ ಶ್ರೀಮದ್ವಾದಶಾಂತ ಮಹಾಸ್ಥಳೇ ಲಬ್ಧ ವಿದ್ಯೋದಯಾಯ ನಮಃ ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ ಓಂ ಪರಮಾರ್ಥವಿದೇ ನಮಃ ತೀವ್ರಾಯ ನಮಃ ಓಂ ಪಿತೃಪದಾನ್ವೇಷಿಣೇ ನಮಃ ಓಂ ಇಂದುಮೌಳಿನ ಪಿತೃಮತೇ ನಮಃ ಓಂ ವಿದುರಾದೇಶತ ಶೋಣಶೈಲಂ ಪ್ರಾಪ್ತಾಯ ನಮಃ ಓಂ ತಪೋಮಯಾಯ ನಮಃ ಓಂ ಉದಾಸೀನಾಯ ನಮಃ ಓಂ ಮಹಾಯೋಗಿನೇ ನಮಃ ಓಂ ಮಹೋತ್ಸಾಹಾಯ ನಮಃ ಓಂ ಕುಶಾಗ್ರಧಿಯೇ ನಮಃ ಓಂ ಶಾಂತಸಂಕಲ್ಪಸಂಬ್ರಹ್ಮಾಯ ನಮಃ ಓಂ ಸುಶೇಂದ್ರಶೇ ನಮಃ ಓಂ ಸವಿತ್ರೇ ನಮಃ ಸ್ಥಿರಾಯ ನಮಃ ಓಂ ತಪಃಕ್ಷಪಿತ ಸರ್ವಾಂಗಾಯ ನಮಃ ಓಂ ಕುಲಾಂಬುಜ ವಿಲೋಚನಾಯ ನಮಃ
ॐ चन्द्रिकासितहासश्रीमण्डितानन्दमण्डलाय नमः ॐ ज्योतवाट्यां समासीनाय नमः ॐ चूर्णिताखिलविक्रमाय नमः ॐ वेदवेदान्ततत्त्वज्ञाय नमः ॐ चिन्मुत्रिणे नमः ॐ त्रिगुणातिगाय नमः ॐ विरूपाक्षगुहावासाय नमः ॐ विराजतचलाकृतये नमः ॐ उद्दीप्तनयनाय नमः ॐ पूर्णाय नमः ॐ रचिताचलताण्डवाय नमः ॐ गम्भीराय नमः ॐ परमाचार्याय नमः ॐ सुप्रसन्नाय नमः ॐ अभयप्रदाय नमः ॐ दक्षिणस्य निभाय नमः ॐ धीराय नमः ॐ दक्षिणाभिमुखाय नमः ॐ स्वराजे नमः ॐ महर्षये नमः ॐ भगवते नमः ॐ ईद्याय नमः ॐ भूमविद्याविशारदाय नमः ॐ विमलाय नमः ॐ दीर्घदर्शिने नमः ॐ आप्ताय नमः ॐ ऋजुमार्गप्रदर्शकाय नमः ॐ समदृशे नमः ॐ सत्यदृशे नमः ॐ सत्याय नमः ॐ प्रशान्ताय नमः ॐ अमितविक्रमाय नमः ॐ सुकुमाराय नमः ॐ सदानन्दाय नमः ॐ मृदुभाषिणे नमः ॐ दयार्णवाय नमः ॐ श्रीशोणाचलमरुद्भूतस्कन्दाश्रमनिकेतनाय नमः ॐ सद्दर्शनोपदेष्टे नमः ॐ सद्भक्तवृन्दपरीवृताय नमः ॐ गणेशमुनिभृङ्गेन सेविताङ्घ्रिसरोरुहाय नमः ॐ गीतोपदेशसारादिग्रन्थसञ्चिन्नसंशयाय नमः ॐ वर्णाश्रममतातीताय नमः ॐ रसज्ञाय नमः ॐ सौम्याय नमः ॐ आत्मवते नमः ॐ सर्वावनिमतस्थानाम् आराध्याय नमः ॐ सर्वसद्गुणिने नमः ॐ आत्मारामाय नमः ॐ महाभागाय नमः ॐ मातृमुक्तिविधायकाय नमः ॐ विनताय नमः ॐ विनुताय नमः ॐ विप्राय नमः ॐ मुनीन्द्राय नमः ॐ पावकोज्ज्वलाय नमः ॐ दर्शनादगसंहारिणे नमः ॐ मौनेन स्वात्मबोधकाय नमः ॐ ऋच्छान्तिकरसान्निध्याय नमः ॐ स्मरणाद्बन्धमोचकाय नमः ॐ अन्तस्तिमिरचण्डांशवे नमः ॐ संसारार्णवतारकाय नमः
ॐ शोणादृशस्तुतिदृष्टे नमः ॐ हार्दविद्याप्रकाशकाय नमः ॐ अविच्युतनिजप्रज्ञाय नमः ॐ नैसर्गिकमहातपसे नमः ॐ कमण्डलुधराय नमः ॐ शुभ्रगौपीनवसनाय नमः ॐ गुहाय नमः ॐ दण्डपाणये नमः ॐ कृपापूर्णाय नमः ॐ भवरोगविषक्वराय नमः ॐ स्कन्दाय नमः ॐ देवतमाय नमः ॐ अमर्त्याय नमः ॐ सेनान्ये नमः ॐ पुरुषोत्तमाय नमः ॐ श्रीरमण भगवते नमः श्रीरमणाष्टोत्तरशतनाम पूजां समर्पयामि यस्थानोररुणाचलस्य पदयोः श्रित्याजनिं प्राप्यत दिव्यानुग्रह सुप्रवाह विवश सादात्म्यभावं गतः निःश्वस्वदभीर नित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तर ज्योतिषे नमो 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 रमण सदाशिव प्रभावरण नमो महर्षि नमो महर्षि नमो 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 रमण सदाशिव प्रभावरण नमो महर्षि नमो महर्षि दर्शन सुख मंगल मुख सकल जीवहित सम्मुख ब्रह्म संघिये नमो 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 रमण सदाशिव प्रभावरण नमो महर्षि नमो महर्षि सदा तुष्ट सदा हृष्ट सदा शिवानंद पुष्ट परम महर्षि ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆ ವೈಯ ಮೂಡಿಗಾರನೇ ಹಿತವನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ಬೋಲೋ ಭಗವಾನ್ ಶ್ರೀ ರಮಣ ಮಹರ್ಷಿ ಕೀ ಜೈ ಜೈ ನಮೋ ರಮಣ ನಮೋ ರಮಣ ಎಲ್ಲರಿಗೂ ನಮೋ ರಮಣ.